ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ದೇವರೊಂದು ಪ್ರೀತಿ ಆತನ ಕೃಪೆಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿಬಿಟ್ಟು ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂಥ ಮಹಾ ಕೃಪೆಗೆ ದೇವ್ರಿಗೆ ತಮ್ಮ ಕೃತ ಹೋಗೋಣ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಯರೇ ಇವತ್ತು ನಾವು ಒಂದು ಮಹಾ ಒಂದು ನಗರದ ಬಗ್ಗೆ ಏನು ಮಾಡಕ್ ಹೋಗೋಣ ಇವತ್ತು ಸ್ಟಡಿ ಮಾಡಕ್ ಹೋಗೋಣ ಹಗ್ರ ಸೋ ನೋಡ್ಬೇಕ್ರೆ ಯಾವುದಪ್ಪ ಅದು ಒಂದು ಮಹಾನಗರಿ ಅಂತಂದರೆ ದ ಗ್ರೇಟ್ ಸಿಟಿ ಆಫ್ ಬ್ಯಾಬಿಲಾನ್ ಬಾಬಿಲೋನ್ ಎಂಬಂಥ ದೊಡ್ಡ ಮಹಾ ನಗರದ ಬಗ್ಗೆ ಏನು ಮಾಡಕ್ ಹೋಗೋಣ ಇದನ್ನ ಇವತ್ತು ಸ್ಟಡಿ ಮಾಡಕ್ ಹೋಗೋಣ ಈ ಬಾಬಿಲೋನ್ ಅಂತ ಹೇಳ್ಬೇಕಾದ ನಗರ ಬೈಬಲ್ ಅಲ್ಲೇ ಅದೇನ್ರಿ ತುಂಬಾ ಹೆಸರುವಾಸಿ ಆಗಿರೋ ಒಂದು ನಗರ ಅದು ಬೈಬಲ್ ಮಾತ್ರ ಅಲ್ಲ ಇಡೀ ವರ್ಲ್ಡ್ ಅಲ್ಲೇ ರೀ ಒನ್ ಆಫ್ ದ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೇಕ್ರೆ ಯಾರಪ್ಪ ಅಂದ್ರೆ ದ ಗ್ರೇಟ್ ಸಿಟಿ ಬ್ಯಾಬಿಲಾನ್ ಯಾಕಪ್ಪ ಇದು ತುಂಬಾ ಗ್ರೇಟ್ ಒಂದು ವಂಡರ್ ಅಂತ ನೋಡ್ಬೇಕಾರೆ ಬ್ಯಾಬಿಲು ಬಂದ್ಬಿಟ್ಟು ಅಷ್ಟು ಒಂದು ದೊಡ್ಡ ಸಿಟಿ ಅಷ್ಟು ಬಲವಾಗಿ ಕಟ್ಟಿರೋ ಏನ್ರಿ ಒಂದು ಒಂದು ಸಿಟಿ ಆಗಿತ್ತು ಅಲ್ವರ ಅಂದ್ರೆ ಅದು ಕೋಟೆ ಎಷ್ಟು ದಪ್ಪ ಇತ್ತು ಅಂತ ನೋಡ್ಬೇಕಾರೆ ಕೋಟೆ ಗೋಡೆ ಹಂಡ್ರೆಡ್ ಫೀಟ್ ಏನ್ರಿ ಒಂದು ಆ ಗೋಡೆಯ ಒಂದು ಥಿಕ್ನೆಸ್ ಇತ್ತು ರೀ ಅದು ಸಾಲಿಡ್ ಏನ್ರಿ ಒಂದು ಕಲ್ಲಿಂದ ಮಾಡಲ್ಪಟ್ಟಂತ ಒಂದು ಏನ್ರಿ ಒಂದು ಕೋಟೆ ಆಗಿತ್ತು ಅದರ ಇವಾಗ ನಮ್ಮ ಮೈಸೂರು ಕೆ ಆರ್ ಎಸ್ ಡ್ಯಾಮ್ ನೋಡಿದೀರಾ ಡ್ಯಾಮ್ ಹಿಂಗ್ ಕಟ್ಟಿದ್ರೆ ಕಲ್ಲಿಂದ ಏನು ಮಾಡಿದ್ರೆ ಕಟ್ಟಿದರೆ ಅದರ ಆ ಕಲ್ಲು ಆ ಕೋ ಡ್ಯಾಮ್ದು ತಿಕ್ನೆಸ್ ಇದೆ ಗೊತ್ತಾ ಆ ತಿಕ್ನೆಸ್ ಎಷ್ಟೋ ಅಡಿಗಟ್ಟಲೆ ಇದೆ ಆತರ ಏನ್ರಿ ಈ ಬಾಬಿಲು ಒಂದು ಸುತ್ತಲೂ ಏನು ಮಾಡಿದ್ರಂತೆ ಈ ಒಂದು ಕೋಟೆನ ಅದರ ಕಟ್ಟಿದ್ರಂತೆ ಈ ಕೋಟೆ ಏನಂದ್ರೆ ಅಪ್ಪಟ್ಟ ಕಲ್ಲಿಂದ ಕಟ್ಟಲ್ಪಟ್ಟಿತಂತೆ ಅದರ ಸೊ ಇದರದ ಹೈಟ್ ಎಷ್ಟಪ್ಪ ಈ ಕೋಟೆ ಒಂದು ಗೋಡೆಗಳ ಹೈಟ್ ಅಂದ್ರೆ ಮೋರ್ ದೆನ್ ಟೂ ಫಿಫ್ಟಿ ಫೀಟ್ ಹೈಟ್ ಅಂತೆ ಅದ್ರ ಅದ್ರ ಮೇಲ್ಗಡೆ ಏನ್ರಿ ಆ ಹಂಡ್ರೆಡ್ ಫೀಟ್ ಏನಿದಂತೆ ರೋಡ್ ಐತಂತರಿ ಅಲ್ರ ಏನ್ರಿ ನಾಲ್ಕು ಕುದುರೆಗಳಿರೋ ರಥಗಳು ಆತರ ನಾಲ್ಕು ರಥಗಳು ಅಟ್ ಎ ಟೈಮ್ ಕಂಟಿನ್ಯೂಸ್ಗೆ ಆ ಕೋಟೆ ಮೇಲೆ ಏನ್ ಮಾಡೋದಂತೆ ಅಲ್ಲಿ ಓಡೋದಂತೆ ಅಲ್ರ ಅಷ್ಟೊಂದು ಬಂದೋಬಸ್ತ್ ಒಂದು ಕೋಟೆ ಯಾವ ಕೋಟೆ ಅಪ್ಪ ಅಂದ್ರೆ ದ ಗ್ರೇಟ್ ಸಿಟಿ ಆಫ್ ಬ್ಯಾಬಿಲಾನ್ ಅದ್ರ ಈ ಒಂದು ಬ್ಯಾಬಿಲಾನ್ ಕೋಟೆಗೆ ಏನಪ್ಪಾ ಇತ್ತು ಅಂತಂದ್ರೆ ನೂರು ಗೇಟ್ಗಳಿತ್ರಿ ಅದರ ಪ್ಯೋರ್ ಬ್ರಾಸ್ ಇ ಮಾಡಲ್ಪಟ್ಟ ಸಾಲಿಡ್ ಬ್ರಾಸ್ ಮಾಡಲ್ಪಟ್ಟ ನೂರು ಗೇಟ್ ಒಂದೊಂದು ದಿಕ್ಕಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಗೇಟ್ ರೀ ಆಮೇಲೆ ಇದ್ ಟವರ್ ಗಳು ಏನಾಗಿತ್ತು ಇತ್ತು ಒಂದೊಂದು ಡೈರೆಕ್ಷನ್ ಅಲ್ಲಿ ಹೆಚ್ಚು ಕಮ್ಮಿ ಟೂ ಫಿಫ್ಟಿ ವಾಸ್ ಟವರ್ಸ್ ಇದ್ರ ಮೇಲೆ ಏನ್ರಿ ವಾಚ್ಮೆನ್ಗಳು ಕಂಟಿನ್ಸಿನ್ ನಿಂತುಬಿಟ್ಟು ಈ ಬಾಬುಲೋನ್ ಕೋಟೆ ಏನ್ ಮಾಡ್ತಾರೋ ಅಲ್ಲಿ ಸೂಪರ್ವೈಸ್ ಮಾಡ್ತಿದ್ರು ಒಂದು ಮನುಷ್ಯ ಆಗಲಿ ಒಂದು ಪ್ರಾಣಿ ಆಗಲಿ ಪರ್ಮಿಷನ್ ಇಲ್ದ್ರ ಈ ಕೋಟೆ ಒಳಗೆ ನುಗ್ಗದೆ ಅಸಾಧ್ಯವಾಗ್ತಾ ಇತ್ತರಿ ಅಷ್ಟೊಂದು ಬಂದೋಬಸ್ತ್ ಒಂದು ಕೋಟೆ ಯಾವ್ದಪ್ಪ ಅಂದ್ರೆ ದ ಗ್ರೇಟ್ ಸಿಟಿ ಆಫ್ ಬ್ಯಾಬಿಲಾನ್ ಸರಿ ಈ ಬ್ಯಾಬಿಲಾನು ಯಾರ ಮೇಲಪ್ಪ ಕಟ್ಟಿದ್ರು ಅಂತ ನೋಡಿದ್ರೆ ಯುಫ್ರಿಟಿಸ್ ನದಿ ಮನೆ ಮಾಡಿದ್ ಕಟ್ಟಿ ನೋಡಿ ನೋಡ್ತೀರ ಚಿತ್ರನಲ್ಲಿ ಏನ್ರಿ ಅಲ್ಲಿ ಯುಫ್ರಿಟಿಸ್ ನದಿ ಓಡ್ತಾ ಇದ್ದಂದ್ರೆ ಆ ನದಿ ಮೇಲೆ ಏನ್ ಮಾಡಿದ್ರಂತೆ ಈ ಬ್ಯಾಬಿಲನ್ ಸಿಟಿನ ನೋಡಿ ಎಲ್ರ ನಮ್ ಕಾವೇರಿ ನದಿ ಐತೆ ಅದರ ಅದ್ರ ಮೇಲೆನೆ ಮೈಸೂರು ಸಿಟಿ ಕಟ್ಟರ ಹೆಂಗಿರ್ತಾರೆ ಅದರ ಆ ತರ ಹೆಂಗ್ ಮಾಡಿದ್ರ ಅಂತೀನ ಇದನ್ನ ಕಟ್ಟಿದಂತೆ ಎಲ್ರ ಅದೇ ನೋಡ್ಬೇಕಾದ್ರೆ ಸಿಟಿನ ನೀರ್ ಮೇಲೆ ಕಟ್ಟಿರೋದ್ರಿಂದ ಆ ಒಂದು ಸಿಟಿಯಲ್ಲಿ ಮೂರತ್ತು ನೀರಿನ ವ್ಯವಸ್ಥೆ ಇತ್ತಂತೆ ಯಾವುದೇ ರೀತಿ ಬರಗಾಲ ನೀರಿನ ಕೊರತೆ ಏನಾರೀ ಆಹಾರದ ಶ್ರಮ ಈ ನಗರಕ್ಕೆ ಬರ್ತಾನೆ ಇರ್ಲಿಲ್ವಂತರಿ ಯಾಕಪ್ಪ ಯಾಕೆ ರಾಜ ಉಂಟು ಈ ನಗರನ ಉಂಟು ನೀರಿ ಮಿಲ್ ಕಡ್ತಾ ಅಂತಂದ್ರೆ ಈ ರಾಜ ಏನ್ ಮಾಡ್ತಾ ಇರ್ತಾನೆ ಒಂದು ದೇಶದ ರಾಣಿ ನಾ ತುಂಬಾ ಪ್ರೀತಿ ಮಾಡ್ತಾನ್ರಿ ಪ್ರೀತಿ ಮಾಡ್ಬಿಟ್ಟು ಅವಳನ್ನ ಮದುವೆ ಮಾಡ್ಕೊಂಡು ಏನ್ ಮಾಡ್ತಾನಂದ್ರೆ ಅವಳನ್ನ ಬಂದ್ಬಿಟ್ಟು ಬಾಬಿಲು ಅನ್ನ ಇರ ಕರ್ಕೊಂಡ್ಬಿಡ್ತಾನೆ ಬಾಬಿಲು ಅಂದ್ರೆ ಈ ಕಾಲದಲ್ಲಿ ಅಂತ ಇರಾಕ್ ಅದರ ಆ ದೇಶದ ರಾಣಿ ನೋಡ್ಬೇಕು ತಂಪಾದ ಒಂದು ಸ್ಥಳದಲ್ಲಿ ಇರಂತ ರಾಣಿ ಆಗಿದೆ ಅಂತ ಇಲ್ಲಿ ಬಂದ್ಮೇಲೆ ರಾಣಿಗೆ ಇರೋಕೆ ಆಗಲ್ಲ ರೀ ಏನ್ ಟೆಂಪ್ರೇಚರ್ ಸುಮ್ನೆ ಇರಾಕ್ ಅಲ್ಲಿ ಫಾರ್ಟಿ ಫೈವ್ ಟು ಆಲ್ಮೋಸ್ಟ್ ಫಿಫ್ಟಿ ಡಿಗ್ರಿಗೆ ಏನಾಗ್ತಾರೆ ಹೋಗ್ತಾರೆ ಟೆಂಪ್ರೇಚರ್ ಫಿಫ್ಟಿ ಮೀಲನ್ ಹೋಗ್ಬಿಡ್ತಾರೆ ಅದರ ಅದಕ್ಕೆ ರಾಣಿಗೆ ಸೆಕೆ ಆಗದಕ್ಕೆ ಶುರಾಗಿ ರಾಣಿ ಅಯ್ಯೋ ನಾನು ಇರಲ್ಲಪ್ಪ ನಮ್ಮ ತಂದೆ ಮನೆ ಗೊತ್ತಾಗ್ ತಿಂತಂದ್ಬಿಟ್ಟು ಗಾಟೆ ಮಾಡ್ಲಂತೆ ಅವು ರಾಜ ಅಯ್ಯೋ ರಾಣಿ ಹೋಗ್ಬಿಟ್ರೆ ಹೆಂಗಪ್ಪಾ ಏನು ಮಾಡ್ತಾರೆ ರಾಣಿಗೋಸ್ಕರ ಒಂದು ಬಾಬಿಲೋನ್ ಕೋಟೆನ ಕಟ್ತಾನಿ ಈ ಕೋಟೆನ ಕಟ್ಬೇಕ್ರಿ ಯಾರ್ಮೇಲೆಪ್ಪ ಕಟ್ತಾನಂದ್ರೆ ಏನ್ರಿ ಆ ಕೋಟೆಯಲ್ಲಿ ಮೂರತ್ತು ತೋಟ ಇರಬೇಕು ಮೂರತ್ತು ಗಾರ್ಡನ್ ಏನು ಅಂತಂಬ್ರೆ ಸೀದಾ ಅದ್ಗ ಎಕ್ಸಲೆಂಟ್ ಆಗಿ ಪ್ಲಾನ್ ಮಾಡಿ ಯುಫ್ ಈಸ್ ನದಿ ಮೇಲೆ ಕಟ್ಬಿಡ್ತಾನೆ ನದಿ ಮೇಲೆ ಕಟ್ಬಿಟ ಅಂದ್ರೆ ಆ ನದಿ ಊರೊಳಗೆ ಬರ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಏನಾಗೋದಿಕ್ ಸಾಧ್ಯ ಇಲ್ಲ ನೀರು ಒಣಗೋದಿಕ್ ಸಾಧ್ಯ ಇಲ್ವಲ್ಲ ಕಂಟಿನ್ಯೂಸ್ ಆಗಿ ನೀರು ಇತ್ತಲ್ಲ ಅಂತ ಏನ್ ಮಾಡ್ತಾನೆ ಫುಲ್ ಗಿಡ ಮರಗಳು ಹೊಲರ ಎಲ್ಲಾ ತರ ಅಂದ್ರೆ ಏನ್ರಿ ಗಾರ್ಡನ್ ಹಾಕ್ಬಿಟ್ಟು ಬ್ಯೂಟಿಫುಲ್ ಆಗಿ ಕಟ್ಬಿಟ್ಟು ನಗರ ತರ ಮಾಡ್ಬಿಡ್ತಾನೆ ಅದಕ್ಕೆ ಬಾಬಿಲೋನ್ ಏನಕ್ಕಪ್ಪ ಫೇಮಸ್ ಆಗೋಯ್ತು ಅಂತಂದ್ರೆ ಒಂದ್ ಕಾಲದಲ್ಲಿ ಏನ್ರೀ ಒನ್ ಆಫ್ ದ ಏನ್ಶಿಯನ್ ವರ್ಡರ್ಸ್ ಏನು ಗೊತ್ತಾ ಹ್ಯಾಂಗಿಂಗ್ ಗಾರ್ಡನ್ಸ್ ದ ಬ್ಯೂಟಿಫುಲ್ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬಾಬಿಲೋನ್ ಏನ್ರಿ ಅದಕ್ಕೆ ಫೇಮಸ್ ಆಗೋಯ್ತು ಅದರ ಈ ಕಾರಣದಿಂದ ರಾಜ ಏನ್ ಮಾಡ್ತಾನೆ ಸಮುದ್ರದ ಮೇಲೆ ಏನ್ ಮಾಡ್ತಾನೆ ಅಲ್ಲ ಬಾಬಿಲೋನ್ ಕೋಟೆ ಏನ್ ಮಾಡ್ತಾನೆ ಅವನು ಕರ್ತಾನೆ ಅದರ ಪ್ರೀತಿ ಅಂತ ಸೋದ್ರಗಳೇ ಈ ಬಾಬಿಲೋನು ಬರೀ ಹ್ಯಾಂಗಿಂಗ್ ಗಾರ್ಡನ್ಸ್ ಮಾತ್ರ ಅಲ್ಲ ಇನ್ನೊಂದು ವಿಚಾರಕ್ಕೂ ಕೂಡ ಏನಾಗಿತ್ತು ಅಂತಂದ್ರೆ ಅದು ತುಂಬಾ ಫೇಮಸ್ ರೀ ಅದರ ಏನಪ್ಪ ವಿಚಾರಕ್ಕೆ ಫೇಮಸ್ ಆಗಿತ್ತು ಅದು ಅಂತ ನೋಡ್ದ ಅಂತಂದ್ರೆ ಗೋಲ್ಡನ್ ಇಮೇಜಸ್ ಅದರ ಆ ಬಾಬಿಲೋನ್ ನಲ್ಲಿ ಏನಾಗಿತ್ತು ಗೋಲ್ಡನ್ ಇಮೇಜ್ಗಳು ಇತ್ತು ನೋಡಿದಿನಿ ಅದರ ಆ ಗೋಲ್ಡನ್ ಇಮೇಜ್ ಹೇಗಪ್ಪ ಇತ್ತು ಅಂತ ನೋಡ್ತೀನಿ ಅಂತಂದ್ರೆ ಒಂದೊಂದು ಗೋಲ್ಡನ್ ಇಮೇಜ್ ಉಂದ್ಬಿಟ್ಟು ಎಂದೆ ಚಿಕ್ಕ ಚಿಕ್ಕ ಇಮೇಜ್ ಅಲ್ರಿ ಎಲ್ಲ ಎಕ್ಸಿಲೆಂಟ್ ಆಗಿರೋ ದೊಡ್ಡ ದೊಡ್ಡ ಗೋಲ್ಡನ್ ಇಮೇಜ್ ರೀ ಅದಕ್ಕೆ ಬಾಬಿಲೋನ್ಗೆ ದ ಗೋಲ್ಡನ್ ಸಿಟಿ ಅಂತಾನೆ ಸೇನ್ ಮಾಡ್ಬಿಟ್ರು ನೆಮ್ಮಿಸ್ಬಿಟ್ರು ಸರಿ ವಾಕ್ಯ ಹೋದನಾ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯ ಏಷಯ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯ ಯಾರು ಅವತ್ತಿರ ಸಹೋದರಿಗಳು ಪ್ಲೀಸ್ ಬ್ರದರ್ ಸಿಸ್ಟರ್ಸ್ ಐಸ್ ಎ ಫೋರ್ಟೀನ್ ಫೋರ್ ನಿಮ್ಮನ್ನು ವಿಶ್ರಾಂತಿಗೊಳಿಸುವ ದಿನದಲ್ಲಿ ಬಾಬೇಲಿನ ರಾಜ್ಯನಿಗೆ ವಿರುದ್ಧವಾದ ಈ ಪದ್ಯವನ್ನು ನೀವು ಹೀಗೆ ಎತ್ತಿ ಹೇಳಬೇಕು ಆಹಾ ಹಿಂಸಕನು ಕೊನೆಗೊಂಡನು ರೇಗಾಟವು ನಿಂತಿತು ಜನಗಳನ್ನು ಕೋಪೋದ್ರಿಕದಿಂದ ಎಡೆಬಿಡದೆ ಒಡೆದು ಜನಾಂಗಗಳನ್ನು ಸಿಟ್ಟಿನಿಂದ ತಡಿಯ ತಡಿಯಿಲ್ಲದೆ ಹಿಂಸಿಸಿ ಆಳುತ್ತಿದ್ದ ದುಷ್ಟರ ಕೋಲನ್ನು ರಾಜ್ಯರ ದಂಡವನ್ನು ಯುಹೋವನ್ನು ಮುರಿದು ಬಿಟ್ಟನು ಓಕೆ ಇನ್ನೇ ಇಂಗ್ಲಿಷ್ ಅಲ್ಲಿ ಓದೋ ಅಂತೀನಿ ಬ್ರದರ್ ಇಂಗ್ಲಿಷ್ ಓದ್ತೀರಾ ಐಸ್ ಫೋರ್ಟೀನ್ ಫೋರ್ ಬ್ರದರ್ ಹಾ ಕೆಜಿ ಬಿ ಓದ್ತೀನಿ ಬ್ರದರ್ ಓಕೆ ಬ್ರದರ್ ಥ್ಯಾಂಕ್ ಯು That thou take up this proverb against the 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 king of Babylon and say, How How hath hath oppressor oppressor seized seized? seized golden city ಸಿಟಿ ಸೀಸ್ಡ್ ಅಂತ ಹೇಳ್ತಾರೆ ಏನಪ್ಪಾ ಅದು ಗೋಲ್ಡನ್ ಸಿಟಿ ಅಂತ ಏನ್ರಿ ಹೆಸರು ಯಾ ಗೊತ್ತಾ ರಾಜ ಏನ್ ಮಾಡ್ತಾನೆ ಎಲ್ಲಾ ಕಡೆ ಏನ್ರಿ ಬಂಗಾರದ ಪ್ರತಿಮೆಗಳನ್ನ ದೊಡ್ಡ ದೊಡ್ಡದಾಗಿ ಇಟ್ಬಿಡ್ತಾನ್ರಿ ಯಾಕಪ್ಪ ಬಂಗಾರ ಪ್ರತಿಮೆನ ಇಟ್ಬಿಡ್ತಾರೆ ಅಂದ್ರೆ ನಾವು ಬೇಸಿಕ್ ಕ್ಲಾಸಲ್ಲಿ ಓದಿದಿರಿ ದಾನಿಲ್ ಎರಡನೇ ಅಂದ್ಯದಲ್ಲಿ ಯಾವರ ರಾಜ ಏನು ಮಾಡ್ತಾನೆ ಒಂದು ಕನ್ಸು ನೋಡ್ತಾನೆ ಆ ಕನ್ಸನ್ನು ಮರ್ತೋಗ್ಬಿಡ್ತಾನೆ ಬೆಳಿಗ್ಗೆ ಬಿಟ್ಟು ಕನ್ಸಿನ ಅರ್ಥ ಕೇಳ್ಬೇಕು ಯಾವ್ದು ಅರ್ಥ ಹೇಳಲ್ಲ ಅವಾಗ ಏನು ಮಾಡ್ತಾರೆ ದಾನಿಲ್ದು ಬಂದ್ಬಿಟ್ಟು ಆ ಕನ್ಸನ್ನ ಅರ್ಥ ಹೇಳೋದು ಮಾತ್ರ ಅಲ್ಲ ಆ ಕನ್ಸನ್ನು ಕೂಡ ಹೇಳ್ಬೇಕಾದ್ರೆ ಅದರಲ್ಲಿ ಏನು ಹೇಳ್ತಾರೆ ನೀ ಚಿಂಡದ ತಲೆ ನೀನೇ ಬಂಗಾರದ ತಲೆ ನೀನೇ ಬಾಬಿಲೋನ್ ಅಂತ ಹೇಳ್ಬೇಕಾದ್ರೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಓ ದೇವ್ರು ನನ್ನ ಬಂಗಾರ ತಲೆ ಥರ ಆಯ್ಕೆ ಮಾಡಿದ್ದಾರೆ ಅಂದ್ಬಿಟ್ಟು ಆ ಊರಲ್ಲಿ ಎಲ್ಲಾ ಕಡೆ ಬಂಗಾರ ಬಂಗಾರ ಬಂಗಾರದ ಒಂದು ದೊಡ್ಡ ದೊಡ್ಡ ಏನ್ರಿ ಶಿಲೆಗಳನ್ನ ಮಾಡಾಕ್ ಬಿಡ್ತಾನ್ರಿ ಅದರ ಅದೇ ರೀತಿ ನೋಡ್ಬೇಕ್ರೆ ನಾವೊಂದು ಬಂಗಾರ ಶಿಲೆಗಳು ಎಷ್ಟಪ್ಪ ಇತ್ತು ಸೈಜು ಅಂದ್ರೆ ಏನೋ ಸಣ್ಣ ಪುಟ್ಟ ಸೈಜ್ ರೀ ಅದರ ಒಂದು ಶಿಲೆ ಇತ್ತು ಅಂತೀನಿ ತೊಂಬತ್ ಅಡಿಗೆ ಒಂಬತ್ತು ಅಡಿ ಏನ್ರಿ ರೀ ಅದರ ಅಷ್ಟೊಂದು ಬಂಗಾರದ ಒಂದು ದೊಡ್ಡ ಪ್ರತಿಮೆ ಏನ್ ಮಾಡ್ತಾರೆ ಇಡ್ತಾರೆ ನೋಡಿ ಹೋದನಾ ದಾನಿಯಲ್ಲ ಮೂರು ಒಂದು ಓದಿಂತೀನಿ ಇಂತೀನಿ ಮೂರು ಒಂದು ರಾಜನಾದ ಎತ್ತರದ ಆರು ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದ ದೂರ ಎಂಬ ಬೈಲಿನಲ್ಲಿ ನಿಲ್ಲಿಸಿದನು ನೋಡ್ರ ಏನ್ರಿ ಹ ಅರವತ್ತು ಮೊಳ ಮತ್ತೆ ಆರು ಮೊಳ ಕರೆಕ್ಟಾ ಹಾಗಾದ್ರೆ ಏನರ್ಥ ಆರು ಅರವತ್ತು ಮೊಳ ಅಂತಂದ್ರೆ ನಾವು ತಮ್ಗೆ ಎಷ್ಟು ಮಾಡಬೇಕ್ರಿ ಅಂತ ಹೇಳ್ತಿರ್ಗುತ್ತಾ ಆತರ ಕೊಂಡ್ರೆ ನಮಗೆ ಇವಾಗ ಇರುವಂತ ಒಂದು ಫೀಟ್ ಕನ್ವರ್ಟ್ ಮಾಡಿದ್ರೆ ನೈಂಟಿ ಫೀಟ್ ರೀ ನೈಂಟಿ ಫೀಟ್ ಅಂದ್ರೆ ಎಷ್ಟು ತರ ಗೊತ್ತಾ ಅಬ್ಬಾಬಾ ಏನ್ರಿ ಒಂಬತ್ತು ಹತ್ತು ಅಂತಸ್ತು ಮನೆ ಕಿ ನೋಡದ್ರಿ ಅದರ ಈ ಥರ ಎಲ್ಲ ಸ್ಟ್ಯಾಚು ನಾನು ನೋಡ್ತೀರ ಅಂತ ಬಾಂಬೆಲಿ ನೋಡ್ಬೋದಾ ಬತ್ತಾವಣೆ ಗಣೇಶ ಹಬ್ಬ ಗಣೇಶ ಏನು ಮಾಡ್ತೀರಿ ದೊಡ್ಡ ದೊಡ್ಡಗಳು ಅದರ ಅದು ತೊಂಬತ್ತಡಿ ಯಾವ್ದು ಹೋಗಲ್ಲ ಬಿಡ್ರಿ ಅಂತೀನಿ ಅದರ ಆದ್ರೆ ಏನ್ರಿ ತುಂಬ ತಡಿ ಹ ಇವಾಗ ಮಾಡಿದ ವಿಗ್ರಹ ಏನ್ ಮಾಡ್ತಾರೆ ಪಿ ಒ ಇಲ್ಲಿ ಮಾಡ್ಬಿಟ್ಟು ಜಡಿ ಮಂಡಮ್ ಮಾಡ್ಬಿಟ್ಟು ಹೊರಗಡೆ ಇಟ್ಬಿಡ್ತಾರೆ ರಾಜ ಅಂಗಲರೇ ಕಟ್ಟಿರೋದು ಸಾಲಿಡ್ ಗೋಲ್ಡ್ ಅಪ್ಪಟ ಚಿನ್ನ ಬರೀ ಲೋಹದಗಳಿಂದ ತಡಗಳಿಂದ ತಗಡಿಗಳಿಂದ ಮಾಡಿ ಹೊರಗಡೆ ಖಾಲಿ ಬಿಟ್ಟಿದ್ದಾರೆ ಪಕ್ಕಾ ಪ್ಯೂರ್ ಗೋಲ್ಡ್ ರೀ ಅದರ ಅದಕ್ಕೆ ಬಾಬಿಲೋನ್ಗೆ ಅಂತ ಎಲ್ಲಾ ಹೇಳ್ತಾರೆ ಅಂದ್ರೆ ಶಿರೋಮಣಿ ಅಂತ ಹೇಳೋರು ಅದರ ಗ್ಲೋರಿ ಆಫ್ ಆಲ್ ದ ಕಿಂಗ್ಡಮ್ಸ್ ಅಂತ ಹೆಸರು ಬೈಬಲ್ ಐಝಟೀನ್ ಚಾಪ್ಟರ್ಟೀನ್ ಚಾಪ್ಟರ್ ಚಾಪ್ಟರ್ ರಾಜ್ಯಗಳಿಗೆ ಶಿರೋರತ್ನವು ಕಸ್ತಿಯರ ಮಹಿಮೆಗೆ ಭೂಷಣವೂ ಆದ ಬಾಬೆಲಿಗೆ ದೇವರು ಕೆಡವಿದ ಸೋದಂ ಗೋಮರಗಳ ಕತ್ತಿಯು ಸಂಭವಿಸುವ ನೋಡ್ರ ಶಿರೋ ಇದಾಗಿರುವಂತ ಬಾಬಿಲೋನ್ಗೆ ಏನ್ ಮಾಡ್ತಾರಿ ಸೋದು ಗೊಂಬ್ರ ಗತಿ ಸಂಭವಿಸ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದ್ರ ಯಾಕಪ್ಪ ಅಂತ ಹಾಡಬೇಕಾದ್ರೆ ಇವತ್ ನೋಡೋಣ ಅದನ್ನೇ ನಮ್ಮ ಸಬ್ಜೆಕ್ಟ್ ಅದ್ರ ಇಂಥ ಒಂದು ಬ್ಯೂಟಿಫುಲ್ ಆಗಿರಂತ ಸಿಟಿ ಆಗಿರಂತ ಒಂದು ಬಾಬಿಲು ಇದನ್ನ ಯಾರು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ರೀ ಇಷ್ಟು ದೊಡ್ಡ ಸಿಟಿ ಅಂದ್ರಿ ಅಪ್ಪ 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 ಎಷ್ಟೋ ಕಿಲೋಮೀಟರ್ ಕಟ್ಲಿ ನಗರಂತೆ ಹೋಗೋದಂತೆ ಅಲ್ರ ಯಾರ ಏನ್ರಿ ನಮ್ಮ ಶರಾವತಿ ಡ್ಯಾಮ್ಗೆ ಹೋಗಿದಿರ ಏನ್ರಿ ಆ ಡ್ಯಾಮ್ ಅಲ್ಲಿ ನಿಂತ್ಕೊಟ್ರಿ ಹೆಂಗ್ ನೀರ್ ಕಾಣಿಸ್ತಿರ್ ಗೊತ್ತಾ ಏನ್ರಿ ಇವು ಅಂದ್ರೆ ಕಿಲೋಮೀಟರ್ ಕಿಲೋಮೀಟರ್ ಗಟ್ಲ ರೀ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ನಾಟ್ ಜಸ್ಟ್ ಫೈವ್ ಟೆನ್ ಕಿಲೋಮೀಟರ್ಸ್ ಅದ್ರ ಅಷ್ಟು ಡ್ಯಾಮ್ ಕಟ್ಟಾರ ನೋಡ್ರಿ ಅಬ್ಬಾ ಮೋರ್ ದೆನ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಬರೀ ಡ್ಯಾಮ್ ರೀ ಎಷ್ಟೋ ಕಿಲೋಮೀಟರ್ ಕಟ್ಲ ನೀರ್ ಹೆಂಗ್ ಮಾಡ್ ತರ್ದಿಟ್ಟಿದೆ ನೋಡ್ತೀನಿ ಈ ತರ ಅಷ್ಟೊಂದು ಜೈಜಾಂಟಿಕ್ ಸಿಟಿ ಆಗಿರೋ ಬ್ಯಾಬಿಲ್ ಏನ್ ಮಾಡಿದ್ರಂತೆ ಅಲ್ಲಿ ಕಟ್ಟಿರೋದನ್ನ ಯಾರೂ ಕೂಡ ರಾಜರು ಕನ್ಸಲ್ಲೂ ಕೂಡ ಇದನ್ನ ಆಕ್ರಮ ಮಾಡ್ಕೊಳಕ್ಕೆ ಚಿಂತನೆ ಮಾಡ್ತಾ ಇಲ್ಲರಿ ಆದ್ರೆ ಈ ನಗರನ ಸೈರಸ್ ರಾಜ ಏನು ಮಾಡ್ತಾನೆ ಆಕ್ರಮ ಮಾಡ್ಕೊತಾನೆ ಹೇಗಪ್ಪ ಆಕ್ರಮ ಮಾಡ್ಕೊತಾನೆ ಅಂದರೆ ಸೈರಸ್ ರಾಜ ನೋಡ್ತಾನೆ ಏನ್ರಿ ಇಂಥ ದೊಡ್ಡ ಬ್ಯಾಬಿಲೋನ್ ಸಿಟಿ ಅಂದ್ರೆ ಇದನ್ನ ಹೆಂಗಾರ ಮಾಡಿ ಅವ್ರು ವರ್ಷ ಪಡ್ಸ್ಕೊಂಡ್ಲೇಬೇಕು ಅಂತಂದ್ಬಿಟ್ಟು ಸೈರಸ್ಗೆ ಛಲೋ ಬಂದ್ಬಿಡ್ತಾರ್ರಿ ಅದರ ಅದು ಏನು ಮಾಡಿದ್ರು ಏನ್ರಿ ಬಾಬಿ ಕೋಟೆ ಒಡ್ದ್ ನುಗ್ಗಕಾಗಲ್ಲ ರೀ ವರ್ಷಾನ್ ಗಟ್ಲೆ ಏನ್ ಮಾಡ್ತಾರ ಮುತಿಕೆ ಆಗ್ತದ್ರಿ ಆತ್ ಕಡೆ ಮುತ್ತಿಗೆ ಹಾಕ್ಬಿಡ್ತಾರೆ ಒಳಗಡೆ ಹೋಗೋದಿ ಆಗಲ್ಲ ಏನಕ್ಕೆ ಒಳಗಡೆ ಹೋಗೋದಕ್ಕೆ ಆಗಲ್ಲ ಅಂದ್ರೆ ಅಷ್ಟು ಬಂದೋಬಸ್ತ್ ಆಗಿದೆ ಒಂದೊಂದು ಕಡೆ ಇಪ್ಪತ್ತೈದು ಗೇಟ್ಗಳು ಇನ್ನೂರೈವತ್ತು ವಾಸ್ತವಗಳು ಕುದುರೆ ಕಂಟಿನ್ಯೂಸ್ ಆಗಿ ಓಡತಾನೆ ಇದೆ ಓಡ್ತಾನ ಇದೆ ಅಲ್ರ ಏನ್ರೀ ಒಬ್ಬ ನರ ಪ್ರಾಣಿ ಆಗ್ಲಿ ಒಬ್ಬ ಮನುಷ್ಯ ಆಗ್ಲಿ ಯಾವ್ದೋ ಪ್ರಾಣಿ ಕೂಡ ಪರಮೇಶ್ವರ ಇಲ್ದ ಒಡ ಹೋಗಕ್ ಆಗ್ತಾನೆ ರೀ ಅಲ್ರ ಇಂಥ ಬಾಬಿಲನ್ನ ರಾಜ ಹೆಂಗತ ಮಾಡತಾನ ಸೈರಾಸ್ ಅದ ಒಂದೇ ದಿನಕ್ಕೆ ಕೆಡು ಬಿಸಾಕ್ ಬಿಡ್ತಾನ್ರಿ ಅದರ ಹೇಗಪ್ಪ ಒಂದೇ ದಿನಕ್ಕೆ ಕೆಡು ಬಿಸಾಕ್ತಾನೆ ಅಂತ ನೋಡ್ಬೇಕಾದ್ರೆ ಅವರು ಈ ರಾಜ ಎಷ್ಟು ಅಬ್ಸರ್ವ್ ಮಾಡ್ತಾನೆ ಏನಪ್ಪಾ ಇದು ವರ್ಷಾಂಗಟ್ಲ ನಾವ್ ಇದ್ರಿ ಅದೇ ಈ ಒಳಗಡೆ ಅವ್ರಿಗೆ ಯಾರು ಬರಾನೇ ಬರ್ತಾ ಇಲ್ವಲ್ಲ ಅವ್ರಿಗೆ ಶ್ಯಾಮಾನ ಇಲ್ವಲ್ಲ ಆಹಾರ ಶ್ಯಾಮನ ಇಲ್ವಲ್ಲ ಅಂತ ನೋಡೋದಂದ್ರೆ ಅದು ನೋಡಿದ್ರೆ ನೀರು ಕಂಪ್ಲೀಟ್ ಆಗಿ ಒಳಗಡೆ ಏನಾಗ್ತೈತೆ ಸಿಟಿ ಒಳಗಡೆ ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಶ್ಯಾಮ್ ಬರ್ತದೆ ಹೊತ್ತು ವ್ಯವಸಾಯ ಒಳಗಡೆ ನಡೀತೈತೆ ಅದರ ಎಲ್ಲಾ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ನಡೀತೈತೆ ಆಹಾರಕ್ಕೇನೋ ಕೊರತೆನೇ ಇಲ್ಲ ಬೇಕಾಗಿರೋಂಥ ಆಹಾರ ಸಿಕ್ತೈತೆ ಅದರಿಂದ ನೀನು ಆಚೆ ಕಡೆ ಏನಾರ ಮುತಿಗೆ ಹಾಕೋ ಜಂಗಳ ಒಳಗಡೆ ಬರೋಂಥ ಅವಶ್ಯಕತೆನೇ ಇಲ್ವಲ್ಲ ಎಲ್ಲ ಬೇಕು ಎಲ್ಲ ಒಳಗಡೆನೆ ಸಿಗ್ತೈತೆ ಅದರ ರಾಜ ಏನು ಮಾಡ್ತಾನೆ ಓಹೋ ಹಾಗಾದ್ರೆ ಈ ನಗರನ ಹೊಡಿಬೇಕು ಅಂತಂದ್ರೆ ಏನು ಮಾಡಬೇಕು ಅದು ವಾಟರ್ ಸಪ್ಲೈ ಮಾಡಕ್ ಫಸ್ಟ್ ಕಟ್ ಆಫ್ ಮಾಡಬೇಕು ಅಂತ ಏನು ಮಾಡ್ತಾನೆ ವಾಟರ್ ಸಪ್ಲೈನ ಕಟ್ ಆಫ್ ಮಾಡ್ತಾನೆ ಕಟ್ ಆಫ್ ಮಾಡ್ಬಿಟ್ಟು ಏನ್ರಿ ನೀರು ಯಾವ ಜಾಗದಲ್ಲಿ ಹೋಗ್ತದೋ ಏನ್ರಿ ಆ ಜಾಗದಲ್ಲಿ ಹೋಗ್ಬಿಟ್ಟು ಏನ್ರಿ ಇದನ್ನ ಒಡೋದಿಕ್ ಏನ್ ಮಾಡ್ತಾನೆ ಅವನು ಅವನು ಶುರು ಮಾಡ್ತಾನೆ ಅದ್ರ ನೀರು ಬತ್ತೋಗೋ ತರ ಮಾಡಿ ಏನ್ರಿ ನೀರು ಹೋಗೋ ಜಾಗದಲ್ಲಿ ಏನ್ ಮಾಡ್ತಾನೆ ಇವನು ಇವನು ಒಳಗಡೆ ಹೋಗ್ತಾನೆ ನೋಡ್ರಿ ಇಂತೀನಿ ಅಲ್ದ್ರ ಹೇಗಪ್ಪ ಅಂತಂದ್ರೆ ಮಾಡ್ತಾರೆ ಅಂತಂದ್ರೆ ಈ ಬಾಬಿಲೋನ್ ಕೋಟೆ ಪಕ್ಕದಲ್ಲಿ ಒಂದ್ ಚಾನಲ್ನ ನ ಕೆತ್ತ ನೋಡಿತೀನಿ ಕೆತ್ಬಿಟ್ಟು ಈ ಬಾ ಯುಫ್ರಿಟಿಸ್ ನದಿನ ಸಿಟಿ ಒಳಗೆ ಹೋಗದ ರೀತಿಲಿ ನೀರ್ನ ಸಿಟಿ ಹಾಚ ಕಡೆ ಹೋಗೋತ್ರ ಏನ್ ಮಾಡ್ತಾರೆ ಸುತ್ತಕೊಂಡು ಹೋಗತ್ರ ಡೈವರ್ಟ್ ಮಾಡ್ಬಿಡ್ತಾರೆ ಅದಕ್ಕೆ ಏ ರಾಜ ಯಾವ ರಾಜ ಆ ಕಾಲದಲ್ಲಿ ಅಂದ್ರ ಒಬ್ಬ ರಾಜ ಇರ್ತಾನೆ ಅದರ ಯಾರಪ್ಪ ರಾಜನ ಹೆಸರು ಅಂತ ನೋಡ್ಬೇಕಾರೆ ದಾನೆಲ್ ಐದ್ನೇದ್ಯಲ್ ಬರ್ತಾರೆ ಅದರ ಬೆಲ್ಶೆಜಾರ್ ಅದರ ಬೆಲ್ಶೆಜಾರ್ ರಾಜ ಏನ್ ಮಾಡ್ತಾ ಇದ್ದಾನೆ ತಿಂಡಿ ಕುಡ್ದೆ ಅವತನ ಮಾಡ್ತಾ ಇರ್ತಾನೆ ಅದರ ಯಾಕೆ ಅವತರಣ ಮಾಡ್ತಾನೆ ಅಂತಂದ್ರೆ ಒಂದು ಹೊರಗಡೆ ಬಂದು ನೋಡ್ತಾನೆ ಬಂದು ನೋಡ್ತಾನೆ ಏ ಎಲ್ಲ ಏನ್ ಮಾಡ್ತಾನೆ ನೋಡ ನಮ್ಮ ಬಾಪಾ ನಮ್ಮ ಶತ್ರುಗಳನ್ನ ನೋಡಿದ್ರೆ ಎಲ್ಲ ಬಂದ್ಬಿಟ್ಟು ಎಲ್ಲಾ ಮಣ್ಣುಗಿತಾ ಇರ್ತಾರೆ ಇವ್ನ ನೋಡ್ಬಿಟ್ಟು ರೇಗಿಸ್ತಾನೆ ಬುದ್ಧಿ ಇಲ್ದರ ಏನಪ್ಪಾ ನಮ್ಮ ನಗರನ ಎಷ್ಟೋ ವರ್ಷ ಇಲ್ಲೇ ಕೂತ್ಕೊಂಡವ್ರೆ ಅಟ್ಯಾಕ್ ಮಾಡಕ್ ಬರ್ದಿದ ಏನ್ ಮಾಡ್ತಾವ್ರೆ ಇವ್ರು ಹೋಗ್ಬಿಟ್ಟ ಆ ಮಣ್ಣು ಅಗಿತಾವ್ರಲ್ಲ ಅಂತ ಏನ್ ಮಾಡ್ತಾನೆ ಗೇಲಿ ಮಾಡ್ತಾನೆ ಮೇಲ್ಗಡೆಯಿಂದ ಹೌದರ ಇವನ್ಗೆ ಏನ್ ಗೊತ್ತು ಇವರೆಲ್ಲ ನೀರ್ನ ಡೈವರ್ಟ್ ಮಾಡ್ಬೇಕು ಪ್ಲಾನ್ ಮಾಡ್ತಾನಂತ ಗೊತ್ತೇ ಆಗಲ್ಲರಿಗೆ ಹೌದ್ರ ಅದಕ್ಕೆ ಇವ್ರನ್ನ ತರ ಇವ್ನ ಗೇಲಿ ಮಾಡ್ತಾರೆ ಇವ್ನ ಅವಮಾನ ಮಾಡ್ತಾರೆ ಹೊರಗಡೆ ಬಂದವ್ ಗ್ರೇಟ್ ಆಗಿ ಏನ್ ಮಾಡ್ತಾನೆ ಇವ್ ಫಂಕ್ಷನ್ ರೀ ಪಾರ್ಟಿ ಮಾಡ್ತಾನೆ ಆದ್ರೆ ಇವನ್ಗೆ ಹೇಗೆ ಗೊತ್ತಿಲ್ದ ಆವತ್ತಿನ ದಿನ ಸೈರಸ್ ರಾಜ ಈ ನೀರು ಡೈವರ್ಟ್ ಮಾಡಿದ್ಮೇಲೆ ಈ ನೀರು ಒಳ್ಗೆ ಬರ್ತಕ್ಕಂಥ ಸ್ಥಳದಿಂದ ಏನಪ್ಪಾ ಮಾಡ್ತಾನೆ ಅಂತಂದ್ರೆ ಬಾಬಿಲೋನ್ಗೆ ನಗದ್ಬಿಟ್ಟು ಅದೇ ಒಂದೇ ರಾತ್ರಿಯಲ್ಲಿ ಬಾಬಿಲೋನ ಕೆಡ ಹಾಕ್ಬಿಡ್ತಾನಿ ಅಲ್ವ ಸರಿ ಇದು ನಮ್ಗೆಲ್ಲಪ್ಪ ಕೊಟ್ಟಿದೆ ಅಂದ್ರೆ ದಾನ್ಯಲ್ ಐದನೇ ಅಧ್ಯಾಯದಲ್ಲಿ ಕೊಟ್ಟಿದೆ ಓದ ನೋಡಂತೀರಿ ದಾನ್ಯಲ್ ಐದನೇ ಅಧ್ಯಾಯ ಒಂದನೇ ವಾಕ್ಯ ದಯವಿಟ್ಟು ಓದಿ ತನ್ನ ರಾಜ್ಯದ ಮುಖಂಡರಲ್ಲಿ ಸಾವಿರ ಮಂದಿಗೆ ಅವತರಣವನ್ನು ಮಾಡಿಸಿ ಆ ಸಾವಿರ ಜನರ ಕಣ್ಣೆದರಿಗೆ ತಾನು ದ್ರಾಕ್ಷರ ಉತ್ಸವವನ್ನು ಕುಡಿದ ನೋಡ್ರ ಸಾವಿರ ಜನರಿಗೆ ಏನ್ ಮಾಡ್ತಾನೆ ಔತಣ ಮಾಡಿಸ್ರಿ ಅವತರಣ ಮಾಡಿಸ್ಬೇಕಂದ್ರೆ ಏನಪ್ಪ ಮಾಡ್ತಾರೆ ಸಾವಿರ ಜನ ಎದುರುಗಡೆಗೆ ಏನ್ ಮಾಡ್ತಾನೆ ದ್ರಾಕ್ಷರಸನ ಅದರ ಸಾವಿರ ಜನ ಏನ್ರಿ ಪ್ರಿನ್ಸಸ್ ಅಂದ ಏನ್ರಿ ಬಾಬುದನ್ ಪ್ರಾಂತ್ಯದ ಎಲ್ಲಾ ಮುಖ್ಯವಾದ ಅಧಿಕಾರಿಗಳು ಐ ಎ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಅದರ ಎಮ್ ಎಲ್ ಎಂ ಎಲ್ ಸಿಗಳು ಎಲ್ಲ ಕರ್ಸ್ರಪ್ಪ ಎಲ್ಲಾರು ಕರ್ಬ್ರಿ ಎಲ್ಲ ಮಾಡೋಣ ಅವತಾನ ಮಾಡೋಣ ಯಾಕೆ ಹೊರಗಡೆ ಅಗ್ ಏನ್ರ ಅಳ್ಳಾನ ತೋಡ್ತಾವ್ರೆ ದಾಡ್ರ ಬುದ್ಧಿಲ್ ಇರೋರು ಅವ್ರು ಅಳ್ದೆಲ್ಲ ಅವಳೇ ಬೀಳ್ತಾರೆ ಬರ್ರಿ ನಾವ್ ಎಂಜಾಯ್ ಮಾಡೋಣ ಅಂತ ಮಾಡ್ತೀನಿ ಗಿಲಿ ಮಾಡೋಕೆ ಅವತಾನ ಮಾಡ್ತಾನ್ರಿ ಇವರು ಸುಮ್ಮನೆ ಇದೇ ತರ ಔತನ ಮಾಡಿದ್ರೆ ಏನ್ ತೊಂದರೆ ಆಗ್ತಾ ಇರಲ್ಲ ಏನಪ್ಪ ಮಾಡ್ತಾನೆ ಅಮಲಿಯರ್ ಬಿಟ್ಟು ಅಮಲಿಯರ್ ನಶದಲ್ಲಿ ನಮ್ಮ ದೇವರ ದರ್ಶನ ಗುಡಾರದಲ್ಲಿ ಪರಿಶುದ್ಧವಾಗಿರಂತ ಪಾತ್ರಗಳನ್ನ ತರಿಸಿ ಅಂತ ಹೇಳ್ತಾನೆ ನೋಡ್ರಿ ನೋಡಿ ಹೋದೆಲ್ಲ ಐದನೇ ಅಧ್ಯಾಯ ಎರಡು ಮತ್ತೆ ಮೂರನೇ ವಾಕ್ಯ ಹ ಅದನ್ನು ಸವಿತಾ ಎರಸಲೆಮೆನ ದೇವದೊಳಗ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆವಕದೇಜರ್ನ ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರದ ಪಾತ್ರಗಳಲ್ಲಿ ತಾನು ತನ್ನ ಮುಖಂಡರು ಪತ್ನಿ ಪತ್ನಿಯರು ಕುಡಿಯೋದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು ನೋಡ್ರ ಏನ್ ಮಾಡದಂತೆ ಅಪ್ಪ ಕ್ಯಾಪ್ಟಿವಿಟಿಗೆ ಸರಿಯಾಗಿ ಹೋಗ್ಬೇಕಾರೆ ಬಾಬು ಎಲ್ಲಾ ಇಸ್ರೇಲ್ ತನಿಂತಲ್ಲ ಆಲಯದಲ್ಲಿ ಇತ್ತಲ್ಲ ಪರಿಶುದ್ಧ ಎಲ್ಲಾ ಪಾತ್ರಗಳಂತೆ ಅದೇ ಏನ್ ಮಾಡ್ತಾನೆ ಬದಾರ ಎರ್ಸಲೀಮಿನ ದೇವಾಲಯದ ನಡುಗುಂಡಿಯಿಂದ ಸೂರ್ಯದ ಬಂಗಾರದ ಪಾತ್ರಗಳನ್ನು ತರಲು ರಾಜನು ಅವನ ಮುಖಂಡರು ಅಹ್ ಪತ್ನಿ ಪತ್ನಿಯರು ಅವುಗಳಲ್ಲಿ ಕುಡಿದರು ನೋಡ್ರ ಏನ್ ಮಾಡುದ್ರಂತಲ್ಲಿ ಕುಡಿದ್ರು ಇವ್ರು ಏನ್ ಆಲಯದಲ್ಲಿ ಆಲಯದಲ್ಲಿರಂತ ಪಾತ್ರೆಗಳನ್ನ ತರ್ತಾರೆ ಅಂದ್ರ ಆಲಯದಲ್ಲಿ ಚಿಣ್ಣದ ಪಾತ್ರೆಗಳನ್ನೆಲ್ಲ ದೇವ್ರದಸ ಗುಡ ಇಟ್ಟಿರ್ ಗೊತ್ತಾ ಬಲಿ ಕೊಟ್ಟಿದ್ಮೇಲೆ ಆ ಬಲಿಗಳನ್ನ ಸಲ್ಸೋದಿಕ್ಕೆ ದೇವರಿಗೆ ಕೆಲ್ಸಕ್ಕೆ ಸಪೋರ್ಟಿವ್ ಆಗಿರೋದಿಕ್ಕೆ ಎಷ್ಟೋ ಯುಟೆನ್ಸಿಲ್ಸ್ ಹೆಂಗ್ ಮಾಡಿದ್ರು ತುಪ್ಪು ಅದರ ಸೌಟ್ ಅಂತೆ ಆತರ ಮಾಡಿದ್ರು ಐಟಮ್ ಇಟ್ಕೊಂಡ್ರು ಇನ್ನು ತರಿಸ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಇದರಲ್ಲಿ ಕುಡಿತಾನೆ ಕುಡಿದ್ಬಿಟ್ಟು ಏನ್ ಮಾಡ್ತಾನೆ ಓದಿ ಬದ ನೆಕ್ಸ್ಟ್ ಕಂಟಿನ್ಯೂ ಹ್ಮ್ ಫೈವ್ ಕುಡಿದು ಬೆಳ್ಳಿ ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಮರುಕಲ್ಲುಗಳ ದೇವರುಗಳನ್ನು ಸೂಚಿಸಿದರು ನೋಡ್ರ ಏನಪ್ಪ ನೋಡಪ್ಪ ಏನಪ್ಪ ಮಾಡ್ತಾನೆ ಅಂತಂದ್ರೆ ಆ ಪಾತ್ರೆಯಲ್ಲಿ ಕುಡಿದ್ಬಿಟ್ಟು ಆ ದೇವ್ರಗಳನ್ನ ಏನ್ ಮಾಡ್ತಾನೆ ಅವನು ಸುದ ಶುರು ಮಾಡ್ತಾನೆ ಅದ ಕುಡ್ದ್ಬಿಟ್ರೆ ಏನ್ ಗೊತ್ತಾಗಲ್ಲ ಬಾಯಿ ಬಂದ ಆ ತರ ಮಾತಾಡಕ್ಕೆ ಶುರು ಮಾಡ್ತಾರೆ ಅಂತ ನೋಡ್ರಿ ನೆಕ್ಸ್ಟ್ ಆಮೇಲೆ ಬಂದ್ರೆ ಐದನೇ ವಾಕ್ಯ ಆಗಲೇ ಒಬ್ಬ ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದವು ಬರೆಯುತ್ತಿದ್ದ ಅಸ್ತಗಳು ಅಸ್ತವನ್ನು ರಾಜನನ್ನು ನೋಡಿದನು ಆಗ ಅವನ ಮುಖ ಕಳೆ ಬಂದಿತ್ತು ಮನಸ್ಸು ಕಳವಳಗೊಂಡಿತ್ತು ಮಂಡದ ಕೀಲು ಸಣ್ಣಿತ್ತು ಮನಕಾಲುಗಳು ನೋಡ್ರ ಏನಪ್ಪಾ ಆಯ್ತು ಅಂದ್ರೆ ಇವ್ ಹಿಂಗೇ ಕುಡಿತಾ ಇರ್ಬೇಕಾರೆ ಏನ್ರಿ ದೂರದ ಒಂದು ಏನ್ರಿ ಗೋಡೆ ಮೇಲೆ ಏನ್ರಿ ಒಂದು ಕೈ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತಂತೆ ಒಂದು ಬರಹನ ರೀ ಅದರ ಅದನ್ನ ಬರೆದ ನೋಡಿದ ತಕ್ಷಣ ರಾಜನ್ ಏನಾಗ್ಬಿಡ್ತಂತೆ ಏನ್ರಿ ಮಕಾನೇ ಚೇಂಜ್ ಆಗೋಯ್ತಂತೆ ಅಲ್ದರ ಯೋಚನೆ ಮಾಡಿ ಹೆಂಗ್ ಕುಡಿತಾ ಇರ್ಬೇಕು ಎಂಜಾಯ್ ಮಾಡ್ತಾ ಇರ್ಬೇಕು ಕಿಕ್ಕು ಅದರ ತಲೆ ಏನ ನೆಟ್ಟಿಗೆ ಇರಲ್ಲ ನೋಡ್ರಂತಿನಿ ಜಾವಾಗ ಅಲ್ಲಿ ಗೋಡೆ ಮೇಲೆ ಬರೀ ಕೈ ಮನುಷ್ಯ ಬಂದ್ಬಿಡ್ತೀರಿ ಪರಲ್ ರೀ ಚಕ 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 ಟಕ್ 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 ಟಕ ಬರ್ಬಿಡ್ತು ರಾಜನ್ ಬೆವ್ರ ಬಂದ್ಬಿಡ್ತು ನೋಡ್ರಂತಿನಿ ಎಲ್ಲ ನಸ ಎಳ್ದೋಯ್ತು ಏನ್ ಹೇಳ್ತಾರೆ ಅವನು ಆಲೋಚನೆಗಳೇನಾಯ್ತು ಅವ್ನ ಅದರ ಹಿಂಸೆ ಕೊಡೋಕೆ ಶುರು ಆಯ್ತು ಸೊಂಟಲ ಕೀಲುಗಳೇನ ಐತಂತೆ ಎಲ್ಲ ಸಡನ್ಲಿ ಹೋದವು ಮೌಂಡ್ ಕಾಳ ಒಂದಕ್ಕೊಂದು ಏನಾಯ್ತಂತೆ ಬಡದ್ಕೊಂಡವು ಗಡ 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 ಗಡತಲ್ಲಿ ನಡ್ಗದಿಕ್ಕೆ ಶುರು ಆಗ್ಬಿಟ್ಟ ಅಂದ್ರ ಇದಕ್ಕಿ ನಮ್ಮ ಜಂಗಿದ್ದ ಅಂದ್ರ ದೇವ್ರಗಳಿಗೆ ಚಿಯಸ್ ಚಿಯಸ್ ಅಂತ ಹೇಳ್ಬಿಟ್ಟು ಕೂತ ಮನುಷ್ಯ ಸಡನ್ ಆಗಿ ಏನ್ರಿ ಅಂತೀನಿ ಎಲ್ಲಾ ಚೇಂಜ್ ಆಗೋಯ್ತ್ರಿ ಎಲ್ಲಾ ನೊಸೆ ಹಿಡ್ದು ಹೋಗ್ಬಿಡ್ತ್ರಿ ಅದ್ರ ಸರಿ ಇವಾಗ ಇದು ಏನಪ್ಪ ಇದು ಇದು ಅರ್ಥ ಏನು ಅಂತ ಅಂದ್ಬಿಟ್ಟು ಅವಂಗ ಯೋಚನೆ ಮಾಡೋಕೆ ಆಗಿಲ್ಲ ಅರ್ಥ ಗೊತ್ತೇ ಆಗಿಲ್ಲ ಆ್ಯಸ್ ವಿಜಯಲ್ ನಮ್ಗೆ ಚೆನ್ನಾಗಿ ಗೊತ್ತು ಅದರ ಏನಪ್ಪಾ ಬ್ಯಾಬಿಲೋನ್ ನಲ್ಲಿ ಏನ್ರಿ ಏನಾರ ಅರ್ಥ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡ್ತಾರೆ ಅವ್ರು ದೇಶದಲ್ಲಿ ಜೋಯಿಷರು ವಿದ್ವಾಂಸರು ಪಂಡಿತರು ಇದನ್ನೆಲ್ಲ ಮಾಡ್ತಾರೆ ಕರೆಸ್ತಾರೆ ಥರ ಇವ್ರು ಮಾಡ್ತಾರೆ ಜೋಯಷ್ರು ವಿದ್ವಾಂಸರು ಪಂಡಿತನ ಕರೆದ್ಬಿಟ್ಟು ಇದು ಅರ್ಥ ಹೇಳಪ್ಪ ಅಂತಂತ ಹೇಳ್ತಾರೆ ಅರ್ಥ ಹೇಳೋ ಅಂತಂದ್ರೆ ಒಬ್ರಿಗೂ ಏನು ಮಾಡೋಕ್ಕಿಲ್ಲ ಅರ್ಥನಾ ಹೇಳೋಕೆ ಆಗಿಲ್ಲ ಯಾಕೆ ಇದು ಭಾಷೆ ಅವ್ರಿಗೇನಾಗಿಲ್ಲ ಗೊತ್ತಿರಲ್ಲ ಆವಾಗ ಅವ್ರು ಅಜ್ಜಿ ಇರ್ತಾರೆ ರೀ ಯಾರೋ ಏನ್ರಿ ನೆಪ ಚಡ್ಜರ್ ಅವರು ವೈಫ್ ಅಂದ್ರೆ ಬೆಲ್ಸ ರಾಜನ ಅಜ್ಜಿ ಅವ್ರ ಮಾಡ್ತಾರೆ ನೋಡಪ್ಪ ನಿಮ್ಮ ಒಂದು ತಾತ ಕೂಡ ಆ ಕಾಲದಲ್ಲಿ ಅಪ್ಪ ಅಂತ ಕರಿಯರು ಅಲ್ಲಿಗೆ ಸತ್ಯ ಬಂದ್ರ ಅಪ್ಪ ಅನ್ ಕರಿತಾರನ್ನ ಅಪ್ಪಾ ಕೂಡ ಏನ್ ಮಾಡ್ದು ಇದೇ ತರ ದುರಾಂಕಾರದಿಂದ ನಡ್ಕೊಂಬೇಕಾರೆ ದೇವರನ್ನ ಶಿಕ್ಷ ದಿಸಿಕೆ ತಗ್ಗಸ್ಕೊಂಡ್ ನಡೀದಿಕ್ಕೆ ಏನ್ ಮಾಡ್ತಾರೆ ಇದೇ ತರ ಒಂದು ಆ ದರ್ಶನ ಕೊಡ್ತಾರೆ ಅದನ್ನ ಅರ್ಥನ ಯಾರಿಗೂ ಹೇಳಕ್ ಆಗುದಿಲ್ಲ ಅವಾಗ ದಾಮಿಯಲ್ಲಿ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಂತ ಹೇಳ್ತೀವಿ ಕರ್ಸರಿ ಅವನ್ನ ಫಸ್ಟ್ ಹೇಳಿದಾರೆ ಕರ್ಸ್ರಿ ಅಂತ ಹೇಳ್ತಾರೆ ಹೋಗ್ಬಿಟ್ಟು ದಾನ್ಯ ಕರೆ ಅವಾಗ ಏನಾಗ್ತದೆ ಇಪ್ಪತ್ಮೂರು ಅರಸೆ ಪರಂಪರನಾದ ದೇವರು ನಿನ್ನ ತಂದೆಯಾದ ನಿಮ್ಕೋತ್ತೀಚರನಿಗೆ ರಾಜ್ಯ ಮಹತ್ವ ಮಾನ ಸನ್ಮಾನಗಳನ್ನು ದಯಪಾಲಿಸಿದನು ಈ ಮಹತ್ವ ಮರದ ನಿಮಿತ್ತ ಸಕಲ ಜನಾಂಗ ಕುಲ ಭಾಷೆಗಳವರು ಅವನ ಮುಂದೆ ಬೆಚ್ಚಿ ಬೆದರಿದರು ಬೇಕು ಬೇಕಾದವರನ್ನು ಕೊಲ್ಲಿಸಿದನು ಬೇಕು ಬೇಕಾದವರನ್ನು ಉಳಿಸಿದನು ಮನಸ್ಸು ಬಂದವರನ್ನು ಏರಿಸಿದನು ಮನಸ್ಸು ಬಂದವರನ್ನು ಇಳಿಸಿದನು ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು ಹ್ಮ್ ಓದಿ ಓದಿ ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು ಅವನ ಬುದ್ಧಿಯು ಮೃಗ ಬುದ್ಧಿ ಅಂತಾಯಿತು ಕಾಡು ಕತ್ತೆಗಳೊಳಗೆ ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು ಪರತನಾದ ದೈವರ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ಆತನ ತನಗೆ ಬೇಕಾಂತ ಅವರನ್ನು ನಿರ್ಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ಬರುವ ತನಕ ತನಗಳಂತೆ ಮೇಯುವುದೇ ಅವನ ಗತಿಯಾಯಿತು ಆಕಾಶದ ಇಬ್ಬನಿಯು ಅವನ ಮೈಯನ್ನು ತೋರಿಸೇ ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಿಳಿದುಕೊಂಡರು ಹೆಚ್ಚಿಸಿಕೊಂಡೆ ಅವನ ಮಗನಾಗಿರ ನೀನು ಇವೆಲ್ಲೂ ನೀನ್ ತಗ್ಗಸ್ಕೊಂಡ್ಲಿಲ್ಲ ನೋಡುದ್ರ ಎಷ್ಟ್ ಕ್ಲೀನ್ ಆಗಿ ಹೇಳ್ತಾರ್ರಿ ಹಾ ಹಾ ಏನ್ ಹೇಳ್ತಾರಲ್ಲಿ ಇದ್ರು ಏನ್ ಮಾಡುದು ಇಷ್ಟ ಬಂದವ್ರನ್ನ ನೇಮ್ಸೋದು ಇಷ್ಟ ಬಂದನ್ನ ಕಿತ್ತಾಕೋದು ಮನ್ಸಕ್ ಬಂದಂತೆ ನೋಡಿದ್ರು ಅದರ ಅದೇ ಪರಾತ್ಮರ ಏನ್ ಮಾಡಿದ್ರಂತೆ ಅವ್ರನ್ನ ಶಿಕ್ಷೆ ಕೊಟ್ಟು ಕಾಡ ಕಳ್ಸಿಬಿಟ್ರು ಅದರ ಕತ್ತೆ ದನ ಕುರಿಗಳ ಮೈದ್ರು ಅಲ್ದರ ಏನ್ರಿ ಹುಲ್ಲನ್ನು ಮೈದಿಕ್ಕೆ ಏನ್ ಮಾಡ್ತಾರೆ ಬಿಟ್ಬಿಡ್ತಾರೆ ಅಲ್ವರಾ ಸೊ ಅವ್ರ ಮಗನಾಗಿರೋ ನೀರು ಇವೆಲ್ಲ ಗೊತ್ತಿದ್ದು ಏನ್ ಮಾಡ್ಲ ನೀನು ತಗ್ಗಿಸ್ಕೊಂಡ್ಲಿಲ್ಲ ಅಂತ ಹೇಳಿ ಅದಕ್ಕೆ ದೇವರು ನಿನ್ನ ಎಚ್ಚರಿಸೋದಿಕ್ಕೆ ಏನಪ್ಪಾ ಮಾಡಿದರೆ ಗೋಡೆ ಮೇಲೆ ಈ ತರ ಬರ್ದಿದ್ದಾರೆ ಅಂತ ಹೇಳ್ತಾರೆ ಓದಿ ಆ ನಾಲ್ಕರಿಂದ ಇಪ್ಪತ್ತೀ ಇಪ್ಪತ್ ಮೂರಿಂದ ಓದಿಬಾರ ಇಪ್ಪತ್ ಮೂರಿಂದ ಇಪ್ಪತ್ ನಾಲ್ಕು ಓದಿಬಿಟ್ಟಾರೆ ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದಿರಲ್ಲ ನೀನು ನಿನ್ನ ರಾಜ್ಯದ ಮುಖಂಡರು ಮತ್ತು ಪತ್ನಿ ಪತ್ನಿಯರು ಸಂಗಡ ಅವುಗಳಲ್ಲಿ ದ್ರಾಕ್ಷರಸವನ್ನು ಕುಡಿದು ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಮರಕಲ್ಲುಗಳ ದೇವರಗಳನ್ನು ಸುಸಿದ್ದೆ ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ ನೋಡ್ರ ಏನ್ ಹೇಳ್ತಾರೆ ನೀನ್ ಇವೆಲ್ಲ ಗೊತ್ತಿಟ್ಕೊಂಡು ಗೊತ್ತಿಟ್ಕೊಂಡು ನೀನು ದೇವ್ರನ್ನ ಘನಪಡಿಸ್ತೀರ ಏನ್ರಿ ಚಿನ್ನ ಬೆಳ್ಳಿ ರತ್ನ ಕಲ್ಲು ಸೌದೆ ಈ ದೇವ್ರಗಳಿಗೆ ನಮ್ ದೇವ್ರನ್ನ ಕಂಪೇರ್ ಮಾಡಿದ್ ನೀನ್ ಮಾತಾಡ್ಬಿಟ್ಟಿದೀಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಖಂಡಿಸ್ತಾರೆ ಆಮ್ ನೆಕ್ಸ್ಟ್ ಬುದ್ಧರ್ ಹಂಗೆ ಕಂಟಿನ್ಯೂ ಮಾಡಿದ್ವಾರ ಇಪ್ಪತ್ತೆಂಟು ವರ್ಗ ಓದಿ ಬುದ್ಧರ್ ಹೀಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಬರಹವನ್ನು ಬರೆಯಿತ್ತು ಬರೆದ ಬರಹವು ಇದೆ ಮೇನೆ ಮೇನೆ ತೆಕಾಲಿ ಉಪ್ಪರ್ನೆಸ್ ಇದರ ಅರ್ಥ ಅರ್ಥವು ಹೀಗಿದೆ ಮೇನೆ ಅಂದರೆ ದೇವರು ನಿನ್ನ ಆಳಿಕೆ ಕಾಲವನ್ನು ಲೆಕ್ಕಿಸಿ ಕೊನೆಗಣಿಸಿದ್ದಾನೆ ತೆಕೆಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗು ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಪೇರೆಸ್ ಅಂದರೆ ನಿನ್ನ ರಾಜ್ಯವು ನಿನ್ನ ರಾಜ್ಯರಿಗೂ ಪರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ನೋಡ್ರ ಏನ್ ಹೇಳ್ತಾರೆ ಆವಾಗ ಏನ್ರಿ ಈ ಬರಹ ಗೋಡೆ ಮೇಲೆ ಬರೆಯಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಏನಪ್ಪಾ ಅದೊಂದು ಮೆನೆ ಮೆನೆ ತಕೇಲ್ ಉಪಾರ್ ಸೀನ್ ಈಗ ಇಬ್ರೇವರ್ ಭಾಷೆದಲ್ಲಿ ಬರ್ದಿದೆ ಯಾರ್ಗೊತ್ತಿ ಇಬ್ರೇವರ್ ಭಾಷೆ ಕಲ್ಲನೆ ತಾನೇ ಏನ್ ಮಾಡ್ತಾರೆ ನೋಡಿದ ತಕ್ಷಣ ಓಹೋ ಮೆನೆ ಮೆನೆ ತಕೇಲ್ ಉಪಾಸಿನ ಮೆನೆ ಅಂದ್ರ ಏನ್ರಿ ನಿನ್ನ ರಾಜ್ಯವು ಎಣಿಸಲ್ಪಟ್ಟಿದೆ ಏನ್ರಿ ಮುಗಿಸಲ್ಪಟ್ಟಿದೆ ಟೆಕೆಲ್ ಅಂದ್ರೆ ಏನ್ರಿ ನಿನ್ನ ದೇವರು ತರಾಸ್ ಹಾಕಿದ್ರೆ ಕಮ್ಮಿಯಾಗಿ ಕಾಣಲ್ಪಟ್ಟಿದ್ಯಾ ಅಲ್ವರ ಅನ್ರಿ ಅಂತ ಹೇಳ್ತಾರೆ ಪ್ಯಾರೇಸ್ ಅಂತಂದ್ರೆ ನಿನ್ನ ರಾಜ್ಯವನ್ನು ದೇವರು ಮೇಧ ಪರಿಷಾದರಿಗೆ ಏನ್ ಮಾಡ್ತಾರ ಉಪ್ಪಸ್ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಜಜ್ಮೆಂಟ್ ಏನ್ ಹೇಳ್ಬಿಡ್ತಾರೆ ಹೇಳಿದ ತಕ್ಷಣ ರಾಜ ಏನಪ್ಪಾ ಫುಲ್ಲು ಚನ್ನಾಗ್ಬಿಡ್ತನ್ರಿ ಏನ್ರಿ ಈ ಮನುಷ್ಯ ನೋಡಿ ನೋಡಿದ್ವಿ ಟಕ 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 ಅರ್ಥ ಹಂಗೆ ಅಯ್ ಹೇಳ್ಬಿಟ್ಟಲ್ಲಪ್ಪ ಅಂತ ಏನ್ ಮಾಡಿದ್ರೆ ರಾಜ ಅವ್ನಿಗೆ ಸಾಸ್ತಾಂಗ ನಮಸ್ಕಾರ ಮಾಡಿ ಪ್ರಮೋಷನ್ ಕೊಡ್ತಾರೆ ನೋಡಿ ನೋಡಿ ಹೆಂಗ್ ಪ್ರಮೋಷನ್ ಕೊಡ್ತಾರೆ ಓದಣ ಇಪ್ಪತ್ತೊಂಬತ್ತನೇ ವಾಕ್ಯ ಆಗ ಬೆಲ್ಚಾರನ್ನು ಆಜ್ಞಾಪಿಸಲು ದಾನಿಯಲಿಗೆ ಧೂಮ್ರ ವಸ್ತ್ರವನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಆಹಾರವನ್ನು ಹಾಕಿ ಈತನು ರಾಜ್ಯದ ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾದನು ಎಂದು ಎಂದು ಪ್ರಕಟಿಸಿದರು ನೋಡುದ ಮೂರದ ಒಬ್ಬರಾಗಿರ್ಬೇಕು ಅಂತ ಮೂರ್ದ ಪ್ರಕಟಣೆ ಮಾಡ್ತಾರಂತೆ ಈ ಪ್ರಮೋಷನ್ ಎಷ್ಟೊತ್ತಿತ್ತು ನೆಕ್ಸ್ಟ್ ವಾಕ್ಯ ಓದಿಬಾರ ಹಂಗೆ ಹ ಅದೇ ರಾತ್ರಿಯಲ್ಲಿ ಕಸಿದಿಯರ ರಾಜನಾದ ಬೆಲ್ಚಚರನು ಕೊಲ್ಲಲ್ಪಟ್ಟನು ಕೊಲ್ಲಲ್ಪಟ್ಟನು ಆ ದಿನ ರಾತ್ರಿ ಎಷ್ಟು ಪ್ರಮೋಷನ್ ಒಂದ್ ತ್ರೀ ಅವರ್ಸ್ ಅಷ್ಟೇ ಪ್ರಮೋಷನ್ ನೋಡ್ರ ಹಿಂಗಿತ್ತಿನ ಆ ದಿನ ರಾತ್ರಿಯಲ್ಲಿ ಏನ್ರಿ ಇನ್ನ ಜೀರ್ಣ ಆಗಿಲ್ಲ ತಿಂದಿರೋದು ಕುಡ್ದಿರೋದು ಅಜ್ಜಲ್ದೇ ಏನ್ ಮಾಡ್ತಾರೆ ಮೇಧವ ಪರಿಷದವ್ರ ಸೈರಸ್ ರಾಜ ಬಂದು ಏನ್ ಮಾಡ್ತಾರೆ ಬಾಬುಲನ್ನ ಕೆಡವಾಡ್ತಾರೆ ದರ್ಯೋ ರಾಜ ಏನ್ರಿ ಮೇಧವಾ ಪರಿಷತ್ ದರ್ಯೋ ರಾಜ ಸೈರಸ್ ಅವ್ರ ತಾತ ಅವ್ರ ಮಾಡ್ತಾರೆ ಬಂದಿ ಏನ್ರಿ ಆಳ್ವಿಕೆ ಮಾಡ್ತಾರೆ ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ ಅವ್ರಗಡೆ ಸೈರಸ್ ರಾಜ ಈ ಒಂದು ನಿಗರನ ನಗರನ ಆಕ್ರಮಣ ಮಾಡ್ಕೊಳಕ್ಕೆ ಸಾಧ್ಯನೇ ಇರ್ತಾರ ಸೈರಸು ಫುಲ್ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಆದ್ರೆ ಮೇಧೋ ಪರಿಷತ್ ಕ್ಯಾರೆಕ್ಟರ್ ಹೆಂಗತ್ತಾ ಒಂದ್ಸದೆ ಡಿಸೈಡ್ ಮಾಡಿದ್ರೆ ಏನೇ ಕಾರಣಕ್ಕೂ ಬಿಡಲ್ಲರಿ ಅದಕ್ಕೆ ಏನೇ ಮಾಡುದು ಬಿಡ್ಲೇಬಾರ್ದು ಅಂತ ವರ್ಷಾನ್ ಗಟ್ಲೆ ಇದ್ದಿ ಇದ್ದಿ ಪ್ಲಾನ್ ಮಾಡಿ ಥಿಂಕ್ ಮಾಡಿ ಅವಾಗ ಏನ್ ಮಾಡ್ತಾನೆ ಕಂಡು ಹಿಡಿತಾನೆ ಹೆಂಗೆ ಹೋಗ್ಬೇಕು ಅಂತ ಹೆಂಗೆ ಏಷಯ ನಲ್ವತ್ ನಾಲ್ಕು ಇಪ್ಪತ್ತೇಳನೇ ವಾಕ್ಯ ಅವಧಿ ಐಸ ಫಾರ್ಟಿ ಫೋರ್ ಟ್ವೆಂಟಿ ಸೆವೆನ್ ಜಲನಾಶಿಗೆ ಬತ್ತಿ ಹೋಗು ಸೇರುವ ನದಿಗಳನ್ನು ಒಣಗಿಸುವೇನು ಎಂದು ನಾನು ಅಪ್ಪಣೆ ಕೊಡುವನಾಗಿದ್ದೇನೆ ನೋಡ್ರ ಏನು ನಾನಪ್ಪಣೆ ಕೊಡೋಂಗೆ ಬತ್ತೋಗೋ ಅದ್ರ ಅಜೀವರ್ಶಿಗಳನ್ನ ಸತ್ತೋಗ್ಲಿ ಡ್ರೈ ಆಗ್ಬಿಡ್ಲಿ ಆ ಡ್ರೈ ಆಗಿರೋ ಲ್ಯಾಂಡ್ ಅಲ್ಲೇ ಬರ್ತಾರೆ ನೋಡಿ ಅಂತೀನಿ ಇದು ದೇವರು ಸೈರಸ್ ಬಗ್ಗೆ ಹೇಳುವಂಥ ಪ್ರವಾದನೇ ರೀ ಅದಕ್ಕೆ ಸೈರಸ್ ಹೊರಗಡೆ ಹೋಗಿದ್ಮೇಲೆ ಇಷ್ಟೊಂದು ದೊಡ್ಡ ನಗರ ನಾವು ಆಕ್ರಮ ಮಾಡ್ಕೊಂಡ್ಬಿಟ್ರ ಒಂದೇ ರಾತ್ರಿ ಹೊಡೆದ್ ಬಿಡ್ ಹಾಕ್ಬಿಟ್ರಬಿಟ್ಟು ಸೈರಸ್ ರಾಜನ್ಗೆ ಶಾಕ್ ಯಾಕೆ ಗೊತ್ತಾ ಸೈರಸ್ ರಾಜ ಹೊರ್ಡೆ ಹೋದ್ರೆ ಎಲ್ಲರೂ ಕುಡಿದು ಬಿದ್ದ್ಬಿಟ್ಟವ್ರಿ ಎಲ್ಲ ಅಮ್ಮಲ್ಲಿ ಏರ್ಬಿಟ್ಟೈತೆ ಎಷ್ಟದು ಹೊಡೆಯೋದಾಗ ಕುಡ್ದಿರೋದ್ನ ಪಟಾ ಪಟ 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 ಮುಂಬಿಡ್ತಾರೆ ನಿಂತೀನಿ ಎಡೆ ಸ್ವಲ್ಪ ಅವರ್ಗಳಲ್ಲೇ ಅಂದ್ರ ಒಳಗಡೆ ಬಂದು ನೋಡಿದ್ರೆ ಈ ಗೋಡೆ ಮನೆ ಇಲ್ಲಿ ಹತ್ತಪ್ಪ ನೋಡ್ತಾರೆ ಮನೆ ಮನೆ ತೆಕ್ಕಲುಪರ್ಸಿನಿ ಏನಿದು ಯಾರೋ ಇದು ಏನಿದ್ವು ದಯವಿಟ್ಟು ಹೇಳಿ ಅಂತ ಹೇಳ್ಬೇಕ್ರೆ ಆಮಾಲಿರೋಂಥ ಜನಗಳು ಹೇಳ್ತಾರೆ ಸರ್ ಇದು ದೇವರು ಬಾಬಿಲೋನ್ ರಾಜ್ಯ ಬಗ್ಗೆ ಕೊಟ್ಟಿನ ಜಜ್ಮೆಂಟು ಅಂತ ಹೇಳ್ತಾರೆ ಸರಿ ಏನಪ್ಪ ಇದು ಅರ್ಥ ಅಂತ ಹೇಳ್ಬೇಕು ಅವಾಗ ಹೇಳ್ತಾರೆ ಇಲ್ಲ ಸರ್ ಇದು ಮನೆ ಮನೆ ತೆಕ್ಕಲುಪ ಇದು ಇಬ್ಬರು ಲ್ಯಾಂಗ್ವೇಜ್ ಅಲ್ಲಿ ಬಂದಿರೋದು ಅಂತ ಯಾರು ಓದಿ ಹೇಳಿದ್ದು ಅಂತ ಹೇಳ್ಬೇಕ್ರೆ ಅವಾಗ ಏನ್ರಿ ಧಾನ್ಯ ಕರೆಸ್ತಾರೆ ಸೈರಸ್ ಧಾನ್ಯ ನೋಡ್ಬಿಟ್ಟು ಖುಷಿ ಆಗ್ಬಿಡ್ತಾರೆ ಏನಪ್ಪಾ ಇದು ಹೇಳಪ್ಪ ಅಂತ ಹೇಳ್ಬೇಕ್ರೆ ಧಾನ್ಯ ಫುಲ್ ಏನ್ ಮಾಡ್ತಾನೆ ಹೇಳ್ತಾನೆ ರೀ ಅವಾಗ ಹೇಳ್ತಾರೆ ಸೈರಸ್ ನಿನ್ ಬಗ್ಗೆ ದೇವರು ನಿನ್ ಬರಕ್ಕಿಂತ ಮುಂಚೆನೇ ಪ್ರವಾದನೆ ನೋಡು ನೀನು ದೇವರ ಕುರುಬನು ಆತನ ಮಂದಿ ಆಗಿರಂತ ಕುರಿಗಳಂತ ಜನಗಳಿಗೆ ಬಿಡುಗಡೆ ಕೊಡಕ್ಕೆ ದೇವರು ಆದುಕೊಂಡಂತ ಒಂದು ಪಾತ್ರೆ ಆಗಿದ್ಯಾ ನಿನ್ನ ಮುಖಾಂತರ ಇಸ್ರೇಜನಗಳಿಗೆ ಸ್ವಾತಂತ್ರ್ಯ ಕೊಡಬೇಕು ಬಾಬಿದವನ್ಗೆ ಶಿಕ್ಷೆ ಕೊಡಬೇಕು ಅಂತ ದೇವ್ರೇ ಮಾಡಿದ್ರೆ ಇದನ್ನ ವಿಧಿಸಿದ್ರೆ ಅಂತ ಹೇಳಿದ ತಕ್ಷಣ ಸೈರಸ್ ರಾಜಂಗೆ ಕ್ಲೀನ್ ಆಗಿ ಮನವರಿಕೆ ಆಗ್ಬಿಡ್ತಾರೆ ಯಾಕಂದ್ರೆ ಇಷ್ಟೊಂದು ನೀರೆಲ್ಲ ಬತ್ತೋಗಿ ನೀರ್ನೆಲ್ಲ ಹೋಗ್ಬೇಕು ಅಂತ ನನಗೆ ಯಾರಪ್ಪ ಬುದ್ಧಿ ಕೊಡಕ್ ಸಾಧ್ಯ ಇದು ದೇವರೇ ವಾಕ್ಯದ ಮುಖ ಅಂತ ನೋಡ್ಬೇಕಾರೆ ನೋಡಿ ಏಷ್ಯಾದಲ್ಲಿ ಬರೆದಿದೆ ಅಂತ ಹೇಳ್ಬೇಕ್ರೆ ಸೈರಸ್ ರಾಜಂಗೆ ಫುಲ್ ಖುಷಿ ಆಗ್ಬಿಡ್ತಾರ್ರೆ ನೋಡಿ ಓದೋಣ ಇಲ್ಲಿ ಐಝೆ ಫಾರ್ಟಿ ಫೋರ್ ಟ್ವೆಂಟಿ ಏಟ್ ಓದಿ ಆಮೇಲೆ ಟ್ವೆಂಟಿ ಫೋರ್ ಓದಿ ಟ್ವೆಂಟಿ ಸೆವೆನ್ ಓದಿ ನಲವತ್ನಾಲ್ಕನೇದಲ್ಲಿ ಮೊದಲು ಇಪ್ಪತ್ತೆಂಟನೇ ಮತ್ತು ಕೊರೋಶನ ವಿಷಯವಾಗಿ ಅಂದದ್ದು ಅವನು ಮುಂದೆ ನನ್ನ ನನ್ನ ಮಂದೆ ಕಾಯುವವನು ಎರಸಲ್ಯ ಕಟ್ಟಲ್ಪಡಲಿ ದೇವಸ್ಥಾನದ ಆಸ್ತಿವರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸ್ ನೆರವೇರಿಸತಕ್ಕವನು ಎಂಬುದಾಗಿ ಮಾತನಾಡುವವನಾಗಿದ್ದಾನೆ ಹ್ಮ್ ನನ್ನ ಇಷ್ಟಾರ್ಥವನ್ನು ಅಂತವನಾಗಿದ್ದಾನೆ ಅದರ ಇಪ್ಪತ್ನಾಲ್ಕ ನಿನ್ನನ್ನು ಗರ್ಭದಿಂದಲೂ ರೂಪಿಸುತ್ತ ಬಂದಿರುವ ನಿನ್ನ ವಿಮೋಚಕನಾದ ಯಹೋನು ಈಗ ನಾನೇ ಸರ್ವ ಕಾರ್ಯಕರ್ತನಾದ ಯಹೋವನು ನಾನೊಬ್ಬನೇ ಗಗನ ಮಂಡಲವನ್ನು ಹರವಿ ಭೂಮಂಡಲವನ್ನು ವಿಸ್ತರಿಸುವವನಾಗಿದ್ದೇನೆ ತಾಯಿ ಗರ್ಭದಿಂದ ಊಟಕ್ಕಿಂತ ಮುಂಚೆನೆ ಬೈಬಲ್ ಬರೆದಿದೆ ಅಂತ ಹೇಳ್ತಾರೆ ಅಲ್ಲರ ಇಪ್ಪತ್ತೇಳ ಬುದರ್ ಜಲರಾಶಿಗೆ ಬತ್ತಿ ಹೋಗು ನಿನ್ನಲ್ಲಿ ಸೇರುವ ನದಿಗಳನ್ನು ಒಣಗಿಸುವೆನು ಎಂದು ನಾನು ಅಪ್ಪನೆ ಕೊಡುವನಾಗಿದ್ದೇನೆ ದೇವರು ಕೊಟ್ಟಿರೋದೇ ಕಮಾಂಡ್ಮೆಂಟ್ ಇಲ್ಲ ಏನ್ರಿ ಒಂದ್ ಡ್ಯಾಮ್ ನದಿನ ಡೈವರ್ಟ್ ಮಾಡಕ್ಕೆ ಡೈವರ್ಟ್ ಮಾಡಿದೀನಿ ಕಾವೇರಿ ನದಿನ ಡೈವರ್ಟ್ ಮಾಡ್ಬಿಟ್ಟು ಕೆ ಎಸ್ ನ ಇದ್ ಮಾಡ್ಬಿಟ್ಟು ಡ್ರೈ ಮಾಡ್ಬಿಡಿ ನೀವು ಪಾಸಿಬಲ್ ಏನ್ರಿ ಈ ನದಿ ಎಷ್ಟು ಗಾತ್ರ ಅಬ್ಬಾ ಅಬ್ಬಾಬು ಇಷ್ಟು ಕಿಲೋಮೀಟರ್ ಇಟ್ಟರು ಏನಾಗಿಬೇಕು ಮೈಂಡ್ ಕೊಟ್ಟಿರೋದು ಯಾರ ಕಾಡ ಅದಕ್ಕೆ ಯಹೋವನ ಕುರುಬನು ನೀನು ಅಂತ ಹೇಳ್ತಾರೆ ಯಹೋವನ ಅಭಿಷಿಕ್ತನು ನೀನು ಅಂತ ಹೇಳ್ತಾರೆ ಏಷ್ಯಾದಲ್ಲಿ ಯಹುವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತಿಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲ ಬಾಗಿಲು ಹೆಬ್ಬಾಗಿಲು ತೆರೆದು ಮುಚ್ಚಲಿಸನು ತಾನು ಅಭಿಷೇಕಿಸಿದ ಆ ಕೋರೇಶನಿಗೆ ಈಗನ್ನು ತಾನೆ ನಾನು ನಿನ್ನ ಮುಂದೆ ಹೋಗಿ ಹಿಣ್ಣೆಗಳನ್ನು ಸಮ ಮಾಡುವೆನು ತಾಮ್ರದ ಕದಗಳನ್ನು ಒಡೆದು ಅಗುಳಿಗಳನ್ನು ಮುರಿದು ಬಿಡುವಿನ ನೋಡ್ರ ಏನ್ ಮಾಡ್ತೀನಿ ನಾನು ಏನ್ ಮಾಡ್ತೀನಿ ಇನ್ ಮುಂದೆ ಹೋಗಿ ತಾಮ್ರದ ಗೇಟ್ಗಳನ್ನ ನಾನು ಓಪನ್ ಮಾಡ್ತೀನಿ ಅಂತ ಹೇಳ್ತಾರೆ ನೋಡ್ರ ಅದಕ್ಕೆ ಇವೆಲ್ಲವನ್ನು ಮಾಡಿದ ದೇವ್ರಿ ಅದಕ್ಕೆ ತಕ್ಷಣ ಇದರಸ್ ಗೊತ್ತಾಗ್ಬಿಟ್ಟು ಹೌದಪ್ಪ ನನ್ನ ಸಾಮರ್ಥ್ಯ ನಾನು ಮಾಡೇ ಇಲ್ಲ ನಾನು ಚೆನ್ನಾಗಿ ಗೊತ್ತಾಗ್ತದೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಸಣ್ಣ ಆಗ್ಬಿಡ್ತಾನ್ರಿ ಅದಕ್ಕೆ ಏನ್ ಗೊತ್ತ ಮಾಡ್ತಾನೆ ಸುರೇಶ್ ಹೇಳ್ತಾನೆ ಫಸ್ಟ್ ಯಹುದಿ ಯಾರಿದ್ರ ಫಸ್ಟ್ ಬ್ಯಾಬ್ಲ್ ಬಿಟ್ಟು ನೀವು ದಯವಿಟ್ಟು ನೀವು ಊರಿಗೆ ಹೋಗ್ಬೇಕು ದಯವಿಟ್ಟು ಹೋಗ್ಬಿಟ್ಟು ಫಸ್ಟ್ ಇಂಥ ದೇವರ ಆಲಯನ ಕಟ್ಟಬೇಕು ಈ ದೇವ್ರ್ ಬಿಟ್ರೆ ಬೇರೆ ದೇವ್ರ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಪ್ರಕಟಣ ಮಾಡ್ತಾನಿ ಆದ್ರೆ ಎಷ್ಟೋ ವಾಕ್ಯಗಳಿದೆ ಹೋಗ್ಬಿಡ್ತಾರೆ ಬಾಬಿಲೋನ್ ಹೊರ್ಗಡೆ ಬಂದ್ಬಿಟ್ಟು ತಮ್ಮ ನಗರಕ್ಕೆ ಹೋಗ್ಬಿಟ್ಟು ಆಲಯನ ಆಲಯನೇ ಮಾಡ್ತಾನೆ ಕಟ್ತಾರೆ ಸರಿ ಇವಾಗ ಇಲ್ಲಿ ನಡೆದಿರೋ ಘಟನೆ ಸೀಜಲ್ಲಿ ನಮ್ಮ ಏನು ಪಾಠ ಇದೆ ಅಂತ ಮಾಡ್ಬೇಕಾದ್ರೆ ಬಾಬಿಲೋನ್ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಎಲ್ಲಪ್ಪ ಬರ್ತಾರೆ ಅಂದರೆ ಆದಿಕಾಂಡ ಹತ್ತನೇ ದೇಲ್ ಬರ್ತಾರೆ ಬಾಬೆಲ್ ಗೋಪುರ ಚೆನ್ನಾಗಿ ಆಗ್ತಾ ಇದ್ಯಾ ಎಲ್ಲಾರ್ಗು ಏನಿತ್ತು ಒಂದೇ ಭಾಷೆ ಅವಾಗ ಏನ್ ಮಾಡ್ತಾರೆ ಎಲ್ಲಾರು ಆಕಾಶಕ್ಕೆ ಹೋಗೋದಿಕ್ಕೆ ಅವ್ನ ಗೋಪುರ ಕಟ್ತಾ ಇದ್ರು ಅದರ ಏನ್ರಿ ರೀ ಒನ್ ಗೋಪುರ ಕಟ್ಬಿಟ್ಟು ಎಲ್ಲಿಗೋಗಣ್ಣ ಸೀದ ಆಕಾಶಕ್ಕೆ ಹೋಗ್ಬಿಡಣ ಜಳ ಪಳ ಬಂದ ಏನಾಗ್ಬಿಡ್ದವ್ ಯಾರೋ ಯಾರು ಯಾರೋ ಸಾಯ್ಬಾರ್ದು ಎಸ್ಕೇಪ್ ಆಗ್ಬಿಡ್ಬೇಕು ಜೀವ ಉಳ್ಸ್ಕೊಬೇಕು ಹ್ಮ್ ಬಾಬಿಲು ಹಳೆ ಓಡಿಕಲ್ಲೈತೆ ಐತೆ ಇಲ್ಲಿ ಪುಸ್ತಕದಲ್ಲಿ ಇದೆ ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಬಾಬಿಲು ಬಗ್ಗೆ ಹೇಳ್ತಾರೆ ನೋಡ್ರಿ ಎಲ್ಲಿ ಹೇಳ್ತಾರೆ ಓದನಾ ಪ್ರಕಟನೆ ಹದಿನೇಳನೇ ಅಧ್ಯಯ ಒಂದ್ರಿಂದ ಐದೋದಿ ಏಳು ಪಾತ್ರಗಳನ್ನು ಏಳು ಪಾತ್ರಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ ಬಾ ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು ನಾನೇನ್ ಮಾಡ್ತೀನಿ ಹಾ ನಿಮ್ಗೆ ನೋಡಸ್ತೀನಿ ಮಹಾ ಜಾರಸ್ತ್ರೀ ಮಹಾ ನೀರ್ಮೆ ಕುತ್ ಜಾರಸ್ತ್ರೀ ಬಗ್ಗೆ ಆರುವಂತ ದಂಡನ ಏನ್ ಮಾಡ್ತೀನಿ ನಿಂಗೆ ನೋಡಿಸ್ತೀನಿ ಅಂತ ಹೇಳ್ತಾರೆ ಆ ಸ್ತ್ರೀ ಗಣತ ಏನಂತ ಹೆಸರು ಐದನೇ ವಾಕ್ಯ ಬದಾರ ಅವಳ ಹಣೆಯ ಮೇಲೆ ಬಾಬಲ್ಯಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗುಡಾತವುಳ್ಳ ಹೆಸರು ಬರೆದಿತ್ತು ನೋಡ್ರಾ ಅವ್ರ ಹಣೆಯ ಮೇಲೆ ಅವ್ನ ಹೆಸರು ಬರ್ತಂತೆ ಬಾಬೇಲಂತ ಮಹಾನಗರಿ ಎಲ್ಲ ಜನಶ್ರೀಗಳಿಗೆ ತಾಯಿ ಅಂತ ಒಂದು ಹೆಸರು ಹಣಮೆ ಬರ್ದಿತ್ತಂತೆ ಏನಪ್ಪಾ ಇದು ಇದ್ ಬಾಬಿಲೋನು ಹಳೆ ಉಡೋಕ್ಕಿ ಆದಿಕಾಂಡ ಹತ್ತನೇ ಇತ್ತು ನಾಶ ಆಗೋಯ್ತು ಧಾನ್ಯ ಪುಸ್ತಕ ಅಂತ ಬಾಬಿಲೋನ್ ಇತ್ತು ನಾಶ ಆಗೋಯ್ತು ಇದು ಪ್ರಕಟಣೆ ಪುಸ್ತಕದಲ್ಲಿ ಹೆಂಗ್ ಬಂತು ಬಾಬಿಲೋನು ಅದ್ರಾ ಇದ್ಯಾ ಬಾಬಿಲೋನ್ ಬಗ್ಗೆ ಹೇಳ್ತಾ ಇದ್ದೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರದಗಳೇ ಆದಿಕಾಂಡದಲ್ಲಿ ಬರೋಂತ ಬಾಬಿಲೋನ್ ನಲ್ಲಿ ಏನಪ್ಪಾ ಇತ್ತು ಅಂದ್ರೆ ಬರೀ ಕನ್ಫ್ಯೂಷನ್ ರೀ ಅದ್ರಾ ಏನ್ರಿ ದೇವ್ರು ಏನಂತಂದ್ರು ನೋಡಪ್ಪ ನಾನು ಇನ್ಮೇಲಿಂದ ಇಡೀ ಜಗತ್ತ ಜಡಪದ ನಾಶ ಮಾಡಲ್ಲ ಅಂತಂದ್ರು ಈ ವಾಗ್ದಾನನ ಮರ್ತು ಬಿಟ್ಟು ಏನ್ ಮಾಡ್ಬಿಟ್ರೆ ಎಲ್ಲರೂ ಗೋಪುರ ಕಟ್ಟಕ್ಕೆ ಶುರು ಮಾಡಿ ಹೋಗೋಣ ಆಕಾಶಕ್ಕೆ ಹೋಗ್ಬಿಡೋಣ ದೇವ್ರು ಇದ್ರ ಅಲ್ಲಿಗೆ ಒಬ್ಬಡ ನಡೀರಿ ಅಂತನ್ಬಿಟ್ಟಲ್ರ ಇದೇ ರೀತಿ ಇವತ್ತು ಎಲ್ಲಾರು ದೇವ್ರಿಂತ ಹೋಗೋಣ ಹೋಗಣ ಪರ್ಲಕ್ಕ ಹೋಗ್ಬಿಡಣ ಹೋಗ್ಬಿಡೋಣ ಅಂತ ಒಂದ್ ಚ ಏನ್ ಮಾಡ್ತಾರೆ ಎಲ್ಲಾರು ಒಂದ್ ಗೋಪುರನ ಕಟ್ತಾ ಇದಾರೆ ಅದರ ಎಲ್ಗೋಗೋದಿಕ್ಕೆ ಹೋಗೋಕೆ ರಕ್ಷಣೆ ಒಂದೋದಿಕ್ಕೆ ಪರ್ಲಕ್ಕೋಗಕ್ಕೆ ಒಂದು ಗೋಪುರ ಕೊಡ್ತಾವ್ರೆ ಅದರ ಯಾವ್ದು ಬ್ಯಾಬಿಲ್ಲ ಈ ತರ ಎಲ್ಲಿ ನಾವು ಕೇಳ್ತೀರಿ ಪರ್ಲಕ್ಕ ಹೋಗ್ಬಿಡಣ ಪರ್ಲಕ್ಕೋಗ್ಬಿಡಣ ನಾವು ರಕ್ಷಣೆ ಒಂದ್ಬಿಡ ಅಂತ ಅಂದ್ಬಿಟ್ಟು ಈ ಬೋಧನೆಗಳನ್ನ ನಾವ್ ಎಲ್ಲ ಅಧಿಕವಾಗಿ ಕೇಳದ ಅಯ್ಯೋ ಈ ಬೋಧನೆ ನೀವೆಲ್ಲೂ ಕೇಳಿ ಇಲ್ವಾ ಹ ಎಲ್ಲಿ ಕೇಳ್ತೀರಾ ಈ ಬೋಧನೆಗಳನ್ನ ಹೇಳ್ರಿ ಸಭೆಗಳಲ್ಲಿ ಹಾ ಹೇಳ್ರಿ ಮತ್ತೆ ಭಯ ಬಿಡ್ತೀರಾ ಸಭೆ ಸಭೆಯಲ್ಲಿ ಕೇಳ್ತೀರಾ ಪರ್ಲೋಕೋಬಣ ಪರ್ಲೋಕ್ ಹೋಗ್ಬಿಡೋಣ ಅಂತರ ಏಸು ಕಸು ನಂಬುದೇ ಸಾಕು ನೀವೆಲ್ಲರೂ ಹೋಗ್ಬಿಡ್ತೀರಾ ಸೀದಾ ಪರ್ಲೋಕ್ ಹೊಟ್ಟಿರ್ತೀರಾ ಸಿಲ್ಬ್ರಂತ ಕಳ್ಳಂತರ ನೀವೇನಬಿಡ್ತೀರಿ ಹಂಗೆ ಪರ್ಲೋಕ್ಕಬಿಡ್ಬೋದು ಅದರ ಕ್ರಿಸ್ತಿನಿರ್ಬೋದು ಇರ್ಬೋದು ಪರದೇಶದಲ್ಲಿ ಇರ್ಬೋದು ಪರ್ಲೋಕದಲ್ಲಿ ಇರ್ಬೋದು ಅಂತ ಅಂದ್ಬಿಟ್ರ ದೇವರು ಪರ್ಲೋಕರ ನೋಡ್ತಾರೆ ಆರ್ ಕನ್ಫ್ಯೂಷನ್ ಯಾಕಪ್ಪ ಕನ್ಫ್ಯೂಷನ್ ಅಂತಂದ್ರೆ ದೇವರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ ಎಲ್ಲೋ ಏಸು ಕುಸು ನಮ್ದ್ರೆ ಪರಲೋಕ ಅಂತ ಹೇಳಿ ಏಸು ಕುಸು ನಮ್ದ್ರೆ ನಿಮ್ ಪಾಪಗಳನ್ನ ಪರಿಹಾರ ಆಗ್ತದೆ ಇನ್ನೊಂದು ಸ್ಟೆಪ್ ಐತೆ ನಮ್ ರಕ್ಷಣೆ ನಾವೇ ಮಾಡಕೋ ಸಾಚ್ಕೊಬೇಕು ಯಾರು ಶಿಷ್ಯನಾಗದಕ್ಕೆ ಆಸೆ ಪುಟ್ರೆ ತನ್ನ ದಿನ ಆಕಾಸಿ ಶಿಲ್ಬೆ ಕೂಡ ಹಿಂದೆ ಬನ್ನಿ ಹೊರತು ನನ್ನ ಶಿಷ್ಯನಾಗದಕ್ಕೆ ಸಾಧ್ಯ ಇಲ್ಲ ಆಗ್ತಿ ಎರಡನೇ ಸ್ಟೆಪ್ ಶಿಷ್ಯನಾಗ್ಬೇಕು ಕನ್ಫರ್ಮೇಶನ್ ತಗೊಬೇಕು ಶಿಷ್ಯನಾಗಿದ್ದೀನಿ ಅಂತ ಮೂರನೇ ಅದು ನೆಕ್ಸ್ಟ್ ಏನಪ್ಪ ಮರಣದವರೆಗೂ ನಂಬಿಕೆ ಹತ್ರಾಗಿದ್ದವ್ಗೇನೆ ಏನ್ರಿ ಜಯಮಾಲೆ ಇವೆಲ್ಲ ಏನೂ ಗೊತ್ತಿಲ್ಲದರ ಈ ಕಾಲದಲ್ಲಿ ಬೈಬಲ್ಲೇ ಗೊತ್ತಿಲ್ಲದಂತ ಕ್ರೈಸ್ತವ್ರನ್ನ ಸತೋಗಿದ ತಕ್ಷಣ ಯೇಸು ಕುಸು ಪರ್ಲ ಕೊಂಡು ಹೋಗ್ಬಿಟ್ಟು ಪಗ್ದ ಬೇರೆ ಕುಂಡಿಸ್ಬಂತರ ವ್ಯವಸ್ಥೆ ಮಾಡ್ರಿ ಎಂತ ಕನ್ಫ್ಯೂಸ್ ಡಾಕ್ಟರ್ ಇವತ್ತಿರೋ ಲೋಕ ಸಭೆಗಳಲ್ಲಿ ಹಿಂಗಂದ್ರೆ ಹಂಗೆ ಹಂಗಂದ್ರೆ ಹಿಂಗೆ ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಇದ್ರೆ ಯಾರ ಸತೋದ್ರೆ ಅವ್ರ ಶವ ಸಂಸ್ಕಾರ ಮಾಡೋಕೆ ಹೇಳ್ತಾರೆ ಅಯ್ಯೋರು ಇವತ್ತು ಈ ದಿನ ನಮ್ಮ ಪ್ರೀತಿಯ ಸಹೋದರನ ಆತ್ಮ ದೇವರ ಬಳಿಗೆ ಹೋಗಿ ಸೇರ್ಬಿಟ್ಟಿದ್ದೆ ಅವ್ರ ಆತ್ಮಕ್ಕೆಲ್ಲ ಶಾಂತಿ ಸಿಕ್ಕತ್ತಾರ ನಾವೇನ್ ಮಾಡೋಣ ಇಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲಾ ತಲೆ ಬಾಗಿ ಪ್ರಾರ್ಥನೆ ಮಾಡೋಣ ಅಂತ ಏನ್ ಮಾಡದ ಅಯ್ಯೋ ಶೂರಜ್ ಕಣ್ಣದು ಹ ಎಲ್ಲ ಇದೆ ಬೈಬಲ್ನಲ್ಲಿ ಆತ್ಮ ಸತ್ತಿದ ತಕ್ಷಣ ಸ್ವರ್ಗಕ್ಕೋ ನರ್ಕಕ್ಕ ಹೋಗ್ತಾರೆ ಅಂತ ಎಲ್ಲಪ್ಪ ಐತೆ ಬೈಬಲ್ ಎಲ್ಲಿಲ್ಲ ರೀ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ ಪಾಪ ಮಾಡೋ ಆತ್ಮ ಸತ್ತೇ ಸಾಯ್ತಾರೆ ಅಂತ ಅದರ ಪ್ರಬು ರಾತ್ರಿ ಭೋಜನ ಆಚರಣೆ ಮಾಡ್ತಾರೆ ರಾತ್ರಿ ಮಾಡ್ರೆ ಅಂದ್ರೆ ಬೆಳಿಗ್ಗೆ ಓದ್ತು ಮಾಡೋದು ಯಾಕಪ್ಪ ಅಂದ್ರೆ ಏಸು ಕ್ರಿಸ್ತಾರೆ ಯಾರು ಬರಲ್ಲ ಸರ್ ರಾತ್ರಿ ಹೊತ್ತು ಎಲ್ಲ ಮನೇಲಿ ಪಾಪ ಬಿರಿಯಾನಿ ಮಾಡ್ಕೊಂತ ತಿನ್ಬೇಕು ಟಿ ವಿ ನೋಡ್ಬೇಕು ಸಿನಿಮಾ ನೋಡ್ಬೇಕು ಅರಿಲ್ ಬರ್ತಾರೆ ಪಾಪ ಅಯ್ಯೋ ಹಂಗೆ ಮಾಡ್ಬಿಟ್ರೆ ನಮ್ಮ ಸಭೆ ಮುಚ್ಚಿಬಿಡ್ತೀರಿ ಬಡ ಬೇಡ ಅಂತ ಅಂದ್ಬಿಟ್ಟು ಮಾಡೋದು ಯೇಸು ಕ್ರಿಸ್ಗೆ ಇವರು ಉಪದೇಶ ಮಾಡೋದು ಅಲ್ದರ ಅಲ್ಲಪ್ಪ ನನ್ನ ಮರಣಕ್ಕೆ ನೆನಪಿಗಾಗಿ ಮಾಡ್ಕೊಂತ ಹೌದು ಸರ್ ಇನ್ನೊಂದು ನಿಮ್ಮ ಮನ ದಿನ ನೆನ್ಸ್ಕೊಂತೀರಪ್ಪ ನಾವು ಅಯ್ಯೋ ಅದಕ್ಕೇನು ಅದಕ್ಕೆ ನಾವು ದಿನ ಮಾಡೋದು ಅಲ್ಲ ಕಣಪ್ಪ ವರ್ಷಕ್ಕೊಂದ್ಸರಿ ನೆನ್ಸ್ಕೊಳಪ್ಪ ಅಂದ್ರೆ ನೀವು ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ವರ್ಷಕ್ಕೊಂದ್ಸತಿ ನೆನ್ಸ್ಕೊಂಡ್ರೆ ನಿಮ್ಮನ್ನ ನಾವು ಚೆನ್ನಾಗಿರ್ತೀರಾ ಅಯ್ಯೋ ನಾವು ದಿನ ನೆನ್ಸ್ಕೊಬೇಕು ಅಂತ ಮಾಡೋದು ಯೇಸು ಕ್ರಿಸ್ತನ್ಗೇನೆ ಇವರು ಅದೇ ಸೂರ್ಯನಿಗೆ ಟಾರ್ಚ್ ಅಂತಂತಲ್ಲ ಆತರ ಇದು ದೇವ ದೃಷ್ಟಿಯಲ್ಲಿ ಹೆಂಗಪ್ಪ ಇದೆಂದ್ರೆ ಅಟ್ಟರ್ ಕನ್ಫ್ಯೂಷನ್ ಇದು ಮಹಾ ಬಾಬಿಲ್ ಅಂತರ ಏನಾಗಿದೆ ಅಲ್ಲಿ ಅಲ್ಲಿಗಿದೆ ಅದರ ತಾರು ಮಾರು ಅದಕ್ಕೆ ದೇವರು ಭಾಷೆನೇ ತಾರು ಮಾಡ್ಬಿಟ್ರು ಇವ್ರು ಹೇಳೋದು ಅವ್ರಿಗೆ ಆಡ್ತಾಬಿಡ್ರ ಅವ್ರು ಹೇಳೋದು ಇವ್ರಿಗೆ ಅರ್ಥ ಬಿಡ್ರ ಅದಕ್ಕೆ ನಮ್ಮ ಕ್ರಿಶ್ಚಿಯಾನಿಟಿ ನೋಡಿ ಹೆಚ್ಚು ಕಮ್ಮಿ ಏಳ್ನೂರ ಐವತ್ತು ಡಿನಾಮಿಷನ್ ಗಳೇನಾಗಿದೆ ಇದರಿ ಒಬ್ರು ಹೇಳೋದು ಇನ್ನೊಬ್ರು ಏನ್ ಮಾಡಲ್ಲ ಅಕ್ಸೆಪ್ಟೇ ಯಾಕೆ ಗೊತ್ತಾ ಫಸ್ಟ್ ಆಫ್ ಆಲ್ ಬೈಬಲ್ ನೆಟ್ಟಿಗೆ ಯಾಕೆ ಕ್ರಿಶ್ಚಿಯನ್ಸ್ ಏನು ಮಾಡೋದಿಲ್ಲ ಅಲ್ಲಿ ಓಡೋದಿಲ್ಲ ಅದರ ಇಲ್ಲಿ ಓದೋದಿಲ್ಲ ಅಲ್ಲಿ ಓದಲ್ಲ ಅಲ್ಲಿ ಓದೋದಿಲ್ಲ ಇಲ್ಲಿ ಓದಲ್ಲ ಸರಿಯಾಗಿ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅದರ ವಾಕ್ಯಗಳಿರೋದ್ ಏನು ಮಾಡೋಲ್ಲ ಗಮನಿಸಿ ಓದೋದಿಲ್ಲ ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇವತ್ತು ಈ ಬಾಬಿಲು ಹೆಂಗಪ್ಪ ಇದೆ ಅಂತಂದ್ರೆ ತುಂಬಾ ಬಂದೋಬಸ್ತ್ ಆಗಿದೆ ದೊಡ್ಡ ಕೋಟೆ ತರ ಇದ್ರಿ ಎಲ್ಲ ಇದೆ ತುಂಬಾ ತುಂಬಾ ವೆರಿ ಅದರ ಸೆಕ್ಯೂರ್ಡ್ ಚರ್ಚ್ ಅದರ ಏನ್ರಿ ಯಾರು ಸಭೆ ಒಳಗೆ ಸಾಧ್ಯನೇ ಇಲ್ಲ ರೀ ಅದರ ಸಭೆಗಳನ್ನ ಕೆಡ್ಬೇಕಂದಕ್ಕೇನಿಲ್ಲ ಯಾರ ಕೇಲ್ವಾ ಸಾಧ್ಯನೇ ಇಲ್ಲ ಆದ್ರೆ ಒಳಗಡೆ ಸಭೆ ಬಂದೋಬಸ್ತ್ ಆಗಿದ್ರೆ ಹೊರ್ಗಡೆ ಏನ್ ಮಾಡ್ತಾವ ದೇವ್ರ ಒಂದ್ ಕೆಲಸನ ಮಾಡ್ತಾವ್ರೆ ಏನ್ ಮಾಡ್ತಾವ್ರೆ ಸೈರಸ್ ರಾಜನ ಮುಖಾಂತರ ಏನ್ ಮಾಡ್ತಾವ್ರೆ ದೊಡ್ಡ ಹಳ್ಳ ನಿಮ್ ಮಾಡ್ತಾವ್ರೆ ತೋಡ್ತಾವ್ರೆ ಏನಕ್ಕೆ ರಾಜನ್ಗೆ ಗೊತ್ತಾಗಿಲ್ಲ ಬೆಳ್ಸಿ ರಾಜ ನೋಡ್ತಾನೆ ಏನಪ್ಪಾ ಅಂದ್ರೆ ಮಾಡ್ತಾವಂದ್ರೆ ಏನ ಬೆದ್ರ ಕಣಪ್ಪ ಹಳ್ಳ ತೋಡ್ತಾರ ಬುದಿದ್ಯಾ ಯುದ್ಧಕ್ತಾನೆ ಬಂದ ಯುದ್ಧ ಮಾಡಬಿಟ್ಟು ಹಳ್ಳ ತೋಡ್ತಾರಾ ಗಾಡಿ ನಮ್ಮ ಮಾಡ್ತಾರಲ್ಲಂಬತ್ ಹೊರಗಡೆ ದೇವ್ರ ಏನ್ ಮಾಡ್ತಾರ ಅದ್ಗೆ ಅವ್ರಿಗೆ ಒಂದ್ ಗುಂಡಿ ನಿಮ್ ಮಾಡ್ತಾವ್ರೆ ತೋಡ್ಸ್ತಾವ್ರೆ ಅಲ್ವರ ಅದಕ್ಕೆ ನೋಡಿ ಹೆಂಗೆ ಈ ಬಾಬಿಲೋನ್ ಸಮುದ್ರ ಮೇಲೆ ಇತ್ತು ನೋಡಿತೀನಿ ಅದರಿಂದ ಇದನ್ನ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಇವತ್ತು ಕೂಡ ಈ ಬಾಬಿಲೋನು ಈ ಸುಳ್ಳು ಸಭೆ ಯಾರ ಮೇಲೆ ಕೂತಿರೋದ ಜಲರಾಶಿಗಳ ಮೇಲೆ ಓದಿ ಜಲರಾಶಿಗಳನ್ನ ಏನು ಓದೋಣ ರೆವಲ್ಯೂಷನ್ ಸೆವೆಂಟೀನ್ ಫೋರ್ಟೀನ್ ಸೆವೆಂಟೀನ್ ಫಿಫ್ಟೀನ್ ರೆವಲ್ಯೂಷನ್ ಸೆವೆಂಟೀನ್ ಫಿಫ್ಟೀನ್ ಓದಿ ಇನ್ನು ಆ ದೇವದೂತನು ನನಗೆ ಹೇಳಿದ್ದು ಆ ಜಲಸ್ತ್ರೀ ವಾಸಿಸಿರುವ ನೀರುಗಳನ್ನು ಕಣ್ ಕಂಡಿಯಲ್ಲ ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ ನೋಡ್ರ ಏನ್ರಿ ಆ ಜಲವನ್ನ ನೋಡುತ್ತಿಲ್ಲ ಏನ್ರಿ ಆ ಮಹಾವೈಶಿ ವಾಸ ಮಾಡಂತ ಜಲಗಳನ್ನ ನೋಡುತ್ತಿಲ್ಲ ಅದ್ ಏನರ್ಥ ನೋಡಿ ಎಲ್ಲ ಅರ್ಥ ಜನ ಆ ಅಲ್ಲರ ಭಾಷೆ ರಾಜ್ಯವನ್ನು ಸೂಚಿಸ್ತಾರೆ ಜನಗಳು ಇವತ್ತು ಈ ಸಭೆಗಳಿಗೆಲ್ಲ ಸಪೋರ್ಟ್ ಕೊಡೋದು ಯಾರಪ್ಪ ಅಪ್ಪ ನ ಜನಗಳ ಜನ್ಗಳ ಸಪೋರ್ಟ್ ಇಂದಾನೇ ಸುಳ್ಳು ಸಭೆ ಏನಾಗಿರೋದು ಇವತ್ತು ಇವತ್ತು ನಿಂತಿರೋದು ಅಲ್ಲಿ ಹೆಂಗೆ ಜಜ್ಮೆಂಟ್ ಕೊಟ್ರ ಅಲ್ವರ ಅದೇ ತರ ನೋಡಲ್ವರ ಮಹಾ ಮೃಗದ ಮೇಲೆ ಕೂತೈತೆ ಆ ಮಹಾ ಜೀವರಾಶಿಗಳ ಮೇಲೆ ಬದುಕಂತ ಒಂದು ಜಾರಸ್ತ್ರೀ ಬಾಬಿಲ ಗ್ರೇಟ್ ಇಸ್ ಸಿಟಿಂಗ್ ಅಪ್ ಆನ್ ದ ಪೀಪಲ್ ವರ್ಡ್ಲಿ ಪೀಪಲ್ ಏನ್ ಮಾಡ್ತಾರೆ ಇವ್ರಿಗೆ ಫುಲ್ ಸಪೋರ್ಟ್ ಏನ್ ಮಾಡ್ತಾರಲ್ಲಿ ಅಲ್ಲಿ ಕೊಡ್ತಾರ ಅದು ಅದರ ನೋಡಿ ಅದಕ್ಕೆ ಅಲ್ಲಿ ಬಾಬಿಲ್ ನೋಡ ಏನ್ ಮಾಡ್ದ ಹ ಕೈನಲ್ಲಿ ಚಿಣ್ಣದ ಪಾತ್ರ ಇಟ್ಕೊಂಡು ಕುಡ್ದ ಕುಡಿಯಾರ ಕುಡ್ದ ಏನ್ ಕುಡದ್ಬಿಟ ಅದ್ರಲ್ಲಿ ಏನೇ ಒಂದು ದ್ರಾಕ್ಷರಸ ಅಮ್ಮಲಿ ಇರುವಂತ ದ್ರಾಕ್ಷರಸನ ದೇವರ ಪರಿಶುದ್ಧ ಪಾತ್ರೆಯಲ್ಲಿ ಹಾಕ್ಬಾರ್ದಾಗಿತ್ರಿ ಇದು ದೇವ್ರಿಗೆ ಇಷ್ಟ ಆಗಿಲ್ಲ ರೀ ಅದ್ರ ಇಲ್ಲಿ ನಂಬಿ ಹೇಳ್ತಾರೆ ಚಾಪ್ಟರ್ ಒಂದರಿಂದ ಓದ್ಕೊಂಬನಿ ನನಗೆ ಓದನ ಒಂದರಿಂದ ನಾಲ್ಕು ಹ್ಮ್ ಏಳು ಪಾತ್ರಗಳನ್ನು ಹಿಡಿದಿದ್ದ ಏಳು ಮಂದಿ ದೇವರು ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ ಬಾ ಬಹಳ ನೀರುಗಳ ಮೇಲೆ ವಾಚಿಸಿರುವ ಮಹಾ ಹ ಬರುವ ಬರುವ ನಿನಗೆ ತೋರಿಸುತ್ತೇನೆ ನೋಡ್ರ ಮಹಾಸ್ತ್ರೀ ಇದ್ರಲ್ಲ ಮಹಾ ಸಮುದ್ರಗಳ ಮೇಲೆ ನೀರುಗಳ ಮೇಲೆ ವಾಸಿಸುವಂತ ಜಾಲಸ್ತ್ರೀಗೆ ಬರುವಂತ ದಂಡನೆ ಏನ್ ಮಾಡ್ತೀನಿ ನಿಂಗೆ ನೋಡಿಸ್ತೀನಿ ಬಾ ಅಂತ ಹೇಳ್ತಾರೆ ಹ್ಮ್ ಅಲ್ದ್ರ ಅದೇನ್ರಿ ಎಲ್ಲಾ ಈ ಜನ್ಗಳು ಸಪೋರ್ಟ್ ಇಂದ ಅದರ ಲೋಕ ಸಭೆಗಳು ನಿಂತೈತೆ ಗೊತ್ತಾ ಇದಕ್ ಬರುವಂತ ಮಾ ಜಜ್ಮೆಂಟ್ ಅನ್ನ ನೋಡಿಸ್ತೀನಿ ಬಾ ಅಂತ ಹೇಳ್ತಾರೆ ಏನದು ಹ ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಹೂನ್ ಇವರೊಂದಿಗೆ ಯಾರಪ್ಪ ಜಾರತ್ವ ಮಾಡ ಭೂರಾಜರು ಜಾರತ್ವ ಮಾಡಿದರು ಆಮೇಲೆ ಮತ್ತು ಅವಳ ಜಾರತ್ವ ಎಂಬ ದ್ರಾಕ್ಷರತ್ವವನ್ನು ಕುಡಿದು ಮತ್ತರಾದರು ಅವರ ಏನ್ರಿ ಜಾರತ್ವ ಎಂಬ ದ್ರಾಕ್ಷರತ್ವ ಕುಡಿದ ಏನಂತಾರೆ ಕುಡಿದ್ಬಿಟ್ಟಿದೆ ಪ್ರಜ್ಞೆನೇ ಇಲ್ಲ ಆಮೇಲೆ ಹ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡಿಗೆ ಹೋದನು ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು ಆ ಮೃಗದ ಮೈಮೇಲೆಲ್ಲಾ ದೇವದೋಷಣೆ ಹೆಸರುಗಳು ತುಂಬಿದವು ಅದಕ್ಕೆ ಏಳು ತೆಲೆಗಳು ಹತ್ತು ಕೊಂಬುಗಳು ಇದ್ದವು ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಮ್ರವನ್ನು ಧರಿಸಿಕೊಂಡು ಕೊಂಡು ಚಿನ್ನ ರತ್ನ ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು ಅದು ಅಸಹ್ಯವಾದವುಗಳಿಂದ ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು ನೋಡ್ರಾ ಇತ್ತು ಅಂತಂದ್ರೆ ಅವಳ ಕೈಯಲ್ಲಿ ಒಂದು ಚಿನ್ನದ ಒಂದು ಬಟ್ಲು ಇತ್ತಂತೆ ನೋಡ್ರಿ ಅಂತೀನಿ ಆದ್ರೆ ಅದ್ ಒಳಗಡೆ ಇರೋದೆಲ್ಲ ಅಸಹ್ಯವಾದಂತ ಜಾರತ್ವದಿಂದ ಏನಾಗಿತ್ತಂತೆ ಅದು ತುಂಬಿತ್ತು ಅಲ್ಲರ ಹೆಂಗಪ್ಪ ಡೆಕೋರೇಟ್ ಆಗಿದ್ದಾಳೆ ಸ್ತ್ರೀ ಅಂತಂದ್ರೆ ಏನ್ರಿ ಪರ್ಪಲ್ ಸ್ಕಾರ್ಲೆಟ್ ಕಲರ್ ತುಂಬಾ ಫಾಸ್ಟ್ ಕಲರ್ ಗಳ್ರಿ ಇವೆಲ್ಲ ಕಲರ್ಗಳು ಯಾರು ಗೊತ್ತ ಸಾಮಾನ್ಯಗೆ ಸಾಮಾನ್ಯ ಪರ್ಪಲ್ಲು ಸ್ಕಾರ್ಲೆಟ್ ಅದರ ಫಾಸ್ಟ್ ಆಗಿ ಒಂಥರ ಜಿಗ ಜಿಗ ಜಿಗು ಜಿಗ ಅಂತ ಅಂದ್ರೆ ಏನ್ರಿ ಕೆಟ್ಟ ಸ್ತ್ರೀಗಳು ಅಂದ್ರೆ ಹೇಳೋದು ಜಾರತ್ವದಿಂದ ತುಂಬಿದಂತ ಮಹಾಜಾರಸ್ತ್ರೀ ಅದನ್ನ ಇದ್ರಲ್ಲಿ ಹೇಳ್ತಾರಲ್ಲ ಹಣೆ ಮೇಲೆ ಏನ್ ಬರ್ತಿತ್ತಂತೆ ಸ್ತ್ರೀ ಎಲ್ಲಾ ಲೋಕ ಒಂದು ಜಾರಸ್ತ್ರೀಗಳಿಗೆ ತಾಯಿ ಹಸ ಇದುಗಳಿಗೆ ತಾಯಿ ತಾಯಿಟ್ರಿ ನೋಡಕ್ ಮಾತ್ರ ಇಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಆಗಿದ್ದಾರೆ ಕೈನಲ್ಲಿ ಏನಿದೆ ಅಂತೆ ಒಂದು ಚಿನ್ನದ ಬಟ್ಲಿಕಂತೆ ಒಳಗಡೆ ಇರೋದೆಲ್ಲ ಏನ್ರಿ ಬಲ್ಲ ಅಲ್ಲ ಶುದ್ಧ ಏನಪ್ಪ ಅಂದ್ರೆ ಇವತ್ತು ಬಾಬಿಲೋನ್ ಕೈನಲ್ಲಿ ಚಿನ್ನದ ಬಟ್ಲಿದೆ ಯಾರಪ್ಪ ಚಿನ್ನದ ಅಂದ್ರೆ ದೇವರ ಸತ್ಯವೇ ರೀ ಅದರ ಇದಂಗಿದೆ ಪರಿಶುದ್ಧವಾಗಿರಂತ ಒಂದು ಚಿನ್ನದ ಪಾತ್ರ ಇರಿ ಅದರ ಆದ್ರೆ ಈ ಪಾತ್ರ ಒಳಗಡೆ ಇರೋದೆಲ್ಲ ಏನು ಅಂದ್ರೆ ಅವ್ರು ಮಾಡಂತ ಉಪದೇಶಗಳು ಎಲ್ಲಾರ ಕೈನಲ್ಲಿ ಸತ್ಯವೇಧ ಇದೆ ಡೌಟ್ ಇಲ್ಲ ಉಪದೇಶಗಳು ಉಪದೇಶಗಳಂಗಿದೆ ಅಂತಾರೆ ಎಲ್ಲ ಸತ್ಯ ವಿರುದ್ಧವಾಗಿರಂತ ಉಪದೇಶಗಳಿದೆ ಎಲ್ಲ ಸುಳ್ಳು ಬೋಧಗಳು ಫಾಸ್ಟ್ ಡಾಕ್ಟ್ರಿಗಳು ಬೈಬಲ್ ಅಂತ ಇಲ್ದಿರಂತ ಎಲ್ಲಾ ಡಾಕ್ಟ್ರಿಂಗ್ನ ಹೇಳದಂತೆ ಅದಕ್ಕೆ ಇವರು ಜಾರತ್ವದಿಂದ ಏನ್ರಿ ಅಮಲೇರಿ ಅಂತಾರೆ ಮತರಾದರು ಎಲ್ಲ ಕುಡಿದು ಏನ್ ಮಾಡಿದ್ರಂತೆ ಎಲ್ಲ ಆಗ್ಬಿಟ್ರಂತೆ ಎಲ್ಲ ಚೆನ್ನಾಗಿ ಕುಡ್ದು ಏನಾಗ್ಬಿಟಾರಂತೆ ಎಲ್ಲ ಎಲ್ಲಾ ಅಮಲೇರಿ ಬಿಡೈತೆ ಅವಳಿಗೆ ಅದ್ರ ಫುಲ್ ಏನಾಗ್ಬಿಟಾರೆ ಅದರ ಎಲ್ಲ ಟಾಕ್ಸಿಕೇಟ್ ಆಗ್ಬಿಟ್ಟವ್ರಿ ಕಲ್ರ ಅದಕ್ಕೆ ಕುಡಿದ್ರೆ ಏನಾಯ್ತದೆ ನೋಡ್ರಿ ಕುಡಿದ್ರಿ ಏನಾಯ್ತಾರೆ ನೋಡೋಣ ಅಂದ್ರೆ ಕುರ್ದಿನ ಮನುಷ್ಯಕ್ಕೆ ಪ್ರಜ್ಞೆ ಇರ್ತಾರ ಪ್ರಜ್ಞೆ ಇರಲ್ಲ ಅವ್ನ ಏನ್ ಹೇಳೋದು ಕೇಳ್ತಾನ ಅದರ ಲೆಫ್ಟ್ ಏನಾರ ರೈಟ್ ಅಂತ ರೈಟ್ ಲೆಫ್ಟ್ ಅಂತಾರೆ ಆ ತರ ಏನ್ರಿ ಅವ್ನಿಗೆ ಏನು ಪ್ರಜ್ಞೆನೇ ಇರಲ್ಲ ಇದೇ ತರ ಲೋಕ ಜನಗಳು ಇವತ್ತೆಲ್ಲ ಸುಳ್ಬೋದರಿ ಕುಡ್ದಿ 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 ಹೆಂಗಾಗ್ಬಿಟ್ಟಾರ ಅಂತಂದ್ರೆ ಕರೆಕ್ಟ್ ಆಗಿದೆ ದಾರಿ ನೋಡ್ಸಿ ಏನ್ ಮಾಡ್ಲ ದಾರಿನ ಕೇಳಲ್ಲ ರೀ ಹೋದ ನೋಡ್ರಿ ಇಂತೀನಿ ಎಲ್ಲಿ ಹೋದ ಜ್ಞಾನೋಕ್ತಿ ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತರಿಂದ ಮೂವತ್ತೈದು ರೀ ಜ್ಞಾನೋಕ್ತಿ ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತರಿಂದ ಮೂವತ್ತೈದು ಅಯ್ಯಯೋ ಅನ್ನುವರು ಯಾರು ಕಾಟ ಎಂದು ಕೂಗಿಕೊಳ್ಳುವವರು ಯಾರು ಯಾರು ಜಗಳವಾಡುತ್ತಾರೆ ಯಾರು ಗೋಲಾಡುತ್ತಾರೆ ಯಾರು ಸುಮ್ಮ ಸುಮ್ಮನೆ ಗಾಯ ಪಡುತ್ತಾರೆ ಕೆಂಪೇರಿದ ಕಣ್ಣುಳ್ಳವರು ಯಾರು ನೋಡ್ರ ಸುಮ್ಮ ಸುಮ್ಮನೆ ಗಲಾಟೆ ಮಾಡೋದು ಯಾರ ಅದಕ್ಕೆ ಯಾರು ಫಾಸ್ಟ್ ಬಂದ್ಬಿಟ್ಟು ಬನ್ನಿ ಬಿದ್ದಾರೆ ಇವೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡೋಣ ಏನ್ ಮಾಡ್ತಾರೆ ಸುಮ್ ಸುಮ್ನೆ ಬ್ಯಾಡದಿರ ವಿಚಾರಗಳ ತೆಗೆದ್ರಿ ಅಲ್ಲ ಬರ್ ಹಿಂಗೈತೆ ಹಂಗೈತೆ ಹಂಗೈತೆ ಬೈಬಲ್ ಇಷ್ಟೈತೆ ನೋಡ್ರಪ್ಪ ಅಂದ್ರೆ ಕೇಳ್ರಿ ಅಂತಂದ್ರೆ ಇಲ್ಲಲ್ಲ ಅದ್ರಲ್ಲಿ ಯಾವುದೋ ಒಂದ್ ಇಟ್ಕೊಂಡು ಚಿಕ್ಕದು ಸುಮ್ಮನೆ ಅದೇ ಹೇಳಿದ್ದು 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 ಹೇಳಿದ್ದೆ ಹೇಳಿದ್ದೇ ಹೇಳಿದ್ದು ಅವ್ನು ಸತಿ ಹೇಳ್ಬಿಟ್ಟು ಏನ್ ಮಾಡೋದು ಸುಮ್ಮನೆ ಕನ್ಫ್ಯೂಷನ್ ಮಾಡೋದು ಅಲ್ದರ ಹ ಅಕಟ ಅನ್ನೋರು ಯಾರು ಅದರ ಆಮೇಲೆ ಹ ಕುಗಿಕೊಳ್ಳುವವರು ಯಾರು ಯಾರು ಜಗಳ ಮಾಡುತ್ತಾರೆ ಯಾರು ಗೋಳಾಡುತ್ತಾರೆ ಯಾರು ಸುಮ್ಮನೆ ಸುಮ್ಮನೆ ಗಾಯ ಪಡುತ್ತಾರೆ ಕೆಂಪೇರಿದ ಕಣ್ಣುಳ್ಳವರು ಯಾರು ಮಿಶ್ರ ಮದ್ಯಪಾನ ಪುಸ್ತಕರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹಣ ಮಾಡುವ ಮಾಡುವವರೇ ಪಾತ್ರೆಯಲ್ಲಿ ಕೆಂಪಗೆ ತಳತಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡ ಬೇಡ ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ ನೋಡ್ರ ಏನ್ರಿ ಚೆನ್ನಾಗಿ ಹೇಳ್ತೀನಿ ಹಟ ಅಂತ ಹೇಳೋ ಯಾರು ಏನ್ರಿ ಕೆಂಪೇರಿನ ಕಣ್ಣು ಉಳ್ಳವನು ಯಾರೋ ಹ ಏನೋ ಏಟಿ ಆಗಿರಲ್ಲ ಆದ್ರೂ ಏನಾಗ್ತಾರ ಅವನ್ಗೆ ಮೈ ಎಲ್ಲಾ ಹ ಹುಣ್ಣುಗಳು

ಕುಡಿಬೇಕಾರೆ ಏನ್ ಗೊತ್ತಾಗಲ್ಲ ಅಂತೀನಿ ಅಲ್ದಾರ ಹುಡದ್ ಮೇಲೆ ಹೊರಗಡೆ ಏನ್ ಮಾಡ್ತಾರಂತೆ ಅದು ಪ್ರಯೋಗ ಮಾಡ್ತಾರ ಗೊತ್ತಾ ಹೆಂಗಿರ್ತಾರ ಅವಾಗ ಹಾವು ಕಚ್ಚಿದಂತೆ ಬೈಬಲ್ ನಲ್ಲಿ ಒಂದು ಯಾರು ಒಂದು ಯಾರ ಹೇಳ್ತೀರಿ ಚೆಕ್ಪಾ ಅಂದ್ರೆ ಸೇತಾನು ನೋಡ್ರ ಸೇತಾನು ಉಪದೇಶ ಕೇಳ್ರಿ ವಿಷಾ ಕಕ್ಕ ಬಿಡ್ತಾನೆ ಸೇತಾನ್ ಕೆಲಸ ಅದೇ ಗೊತ್ತಾ ಫಾಸ್ಟ್ ಡಾಕ್ಟರ್ ಸುಳ್ಳು ಉಪದೇಶ ಹೆಂಗಿದ್ರೆ ಗೊತ್ತಾ ಚುಸ್ ಕಚ್ಪುಟ್ಟೋಗ್ಬಿಡ್ತಾ ವಿಷ ವಿಷಾ ನೋಡ್ರಿ ಅಂತೀನಿ ತಾನೇ ಏರ್ದ್ರೆ ತೆಗೀದಿಕ್ಕೆ ಆಗಲ್ಲ ರೀ ಆತರ ಸೇತಾನಂದ್ರೆ ಇವತ್ತು ವಿಷಾನಿ ಏರ್ಸ್ಬಿಟ್ಟವನೇ ಅಲ್ಲಾರ ಆಮೇಲೆ ಬದರ್ ಮೂವತ್ ಮೂರು ಹಣ್ಣು ಇಲ್ಲದನ್ನೇ ಕಾಣುವುದು ಬೈಬಲ್ ಇದೇ ನೋಡಪ್ಪ ಹಿಂಗ್ ಸಿರಿ ಅದನ್ನ ನೋಡಲ್ಲ ರೀ ಇಲ್ಲ ಅವ್ರು ಪಾಸ್ಟ್ ಹೇಳ್ಬಿಟ್ಟವ್ರಿ ಅಯ್ಯೋ ಪರ್ದೇಶ್ ಅಂದ್ರೆ ಪರ್ಲೋಕದ ಪಕ್ಕದಲ್ಲಿ ಒಂದ್ ಸ್ಥಳ ಇದೆ ಅದೇ ಬದರ್ ಎಲ್ಲ ಬೈಬಲ್ ನೋಡ್ಸಪ್ಪ ಅಂದ್ರ ಬೈಬಲ್ ಇಲ್ಲ ಬದರ್ ನಮ್ಮ ಅಯ್ಯವ್ರು ಹೇಳ್ಬಿಟ್ಟಾರೆ ನಾನು ಅದನ್ನೇ ನಂಬ್ತೀನಿ ಇಲ್ಲಪ್ಪ ಹಂಗಿಲ್ಲ ರಜಾ ನೋಡಪ್ಪ ಪರದೇಶ ಅಂದ್ರೆ ಪಾರ್ಕಪ್ಪ ಅದು ತೋಟ ಈಡೇನ್ ತೋಟದಲ್ಲಿ ಇತ್ತು ನೋಡಪ್ಪ ವಾಕ್ಯ ಇದೆ ಇಲ್ಲ 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 ಆ ವಾಕ್ಯದಲ್ಲಿ ಬಿಡೈತಿ ಅದ್ ಇವ್ರ ಏನ್ ಮಾಡೋದು ವಾಕ್ಯದಲ್ಲಿ ನೋಡೋದು ಆಮೇಲೆ ಹ ಹೌದು ನಾಗದ ಹಾಗೆ ಕಡಿಯುತ್ತದೆ ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು ಮನಸ್ಸು ವಿಪರೀತ ವಿಪ ವಿಪರೀತಗಳನ್ನು ಹೊರ ಹೊರಪಡಿಸುವುದು ಕರೆಕ್ಟ್ ನಿಲ್ಬದಾರ ನೀವ್ ಮುಖ್ಯವಾಗಿರೇ ಬಿಡ್ಬಿಟ್ರಿ ಹೆಂಗ್ ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು ಮನಸ್ಸು ವಿಪರೀತವನ್ನ ಏನ್ ಮಾಡ್ತದಂತೆ ಹೊರಪಡಿಸುವುದು ನೋಡ್ರ ಇಲ್ದಿರದ್ನೆ ಇಲ್ದಿರೋ ಬೋಧನೆಗಳೇ ಸಭೆಗಳ ಟೀಚಿಂಗ್ ರೀ ಸತ್ಯವಿದ ಇಷ್ಟೊಂದು ಟೀಚಿಂಗ್ಸ್ ಇವೆಲ್ಲ ಹೇಳಕ್ ದೇವರಾಜ ದೇವರಾಜ್ ಬಗ್ಗೆ ಹೇಳಕ್ಕಲ್ಲ ತೌಸಿನಿ ಬಗ್ಗೆ ಹೇಳಕ್ಕಾಗಲ್ವಾ ಯೇಸು ಕೃಷ್ಣ ಯಡೇಬ್ರಕೆ ಬಗ್ಗೆ ಹೇಳಕ್ ಎಲ್ಲಾ ಎಲ್ಲ ಸತ್ವರ್ಗ ಪುನೂರ್ತನಾಗ್ತಾನೆ ಹೇಳಕ್

ಹ್ಮ್ ಹೋಗ್ತಾ ಇರ್ತಾರೆ ಹಾ ನಿಂತ್ಕೊಳಕಾಯ ಸ್ಟೇಬಲ್ ಆಗಿರಲ್ಲ ನಿದ್ದೆ ಬರ್ತದ ನಿದ್ದೆ ಬರಲ್ಲ ಅಲ್ದರ ಇಲ್ಲ ಅಂದ್ರೆ ಕಂಬುದ ತುದಿಯಲ್ಲಿ ಅಂತ ಇರ್ತದೆ ಎಲ್ಲ ಕಂಬ ತುದಿ ನಿಂತ್ಕೊಂಡ್ತದ ಬ್ಯಾಲೆನ್ಸ್ ಮಾಡಕದ ಏನಂದ್ರೆ ಬ್ಯಾಲೆನ್ಸ್ ಸಿಕ್ಕಲ್ಲ ಅಲ್ದ ಅದೇ ತರ ಕುಡ್ದಿರೋನ್ ಹೆಂಗಿರ್ತಾನಂತೆ ಆ ಒಂದ್ ಹೆಜ್ಜೆ ಇಲ್ಲಿಟ್ರೆ ಇನ್ನೊಂದು ಇನ್ನೊಂದ್ ಹೆಜ್ಜೆ ಏನ್ ಮಾಡ್ತಾರೆ ಇಲ್ಲಿ ಇಡ್ತಾನೆ ಇನ್ನೊಂದ್ಜೆ ಇಲ್ಲಿ ಇಡ್ತಾನೆ ಅದರ ಇನ್ನೊಂದು ಇಲ್ಲಿ ಇಡ್ತಾನೆ ಅವ್ನು ಅವ್ನ ಬ್ಯಾಲೆನ್ಸ್ ಏನಾಗಲ್ಲ ಅವನ್ಗೆ ಸ್ಪಷ್ಟವಾಗಿ ಸಿಕ್ಕಲ್ಲ ಒಂದ್ ಹೆಜ್ಜೆ ರೋಡಲ್ಲಿ ಇಟ್ಟರೆ ಇನ್ನೊಂದು ಹೆಜ್ಜೆ ಮೋರಿಲಿ ಇಟ್ಟಿತಾನೆ ಅದರ ಮೋರಿನೇ ರೋಡ್ ಅಂತ ತಿಳ್ಕೊಂಡು ಹೋಗ್ತಾ ಇತ್ತ ಬೇಕಾರೆ ಅಲ್ಲರ ಆತರ ಅವನ್ ಪ್ರಜ್ಞೆ ಇರಲ್ಲ ಇದೇ ತರ ದುರ್ಬೋಧನೆ ಕುರ್ದಿರೋರು ಸ್ಟೇಬಲ್ ಆಗಿರಲ್ಲ ಸತ್ಯದಲ್ಲಿ ಅವರು ಸ್ಟೇಬಲ್ ಆಗಿ ಇರೋದಿಲ್ಲ ಆಮೇಲೆ ನೆಕ್ಸ್ಟ್ ಹ ಜನರು ನನ್ನನ್ನು ಒಡೆದರು ನೋವು ಅದನ್ನೇ ಒಡೆದ್ರು ಅವ್ರಿಗೇನು ಫೀಲ್ ಆಗಲ್ಲ ಬೈದ್ರು ಫೀಲ್ ಆಗಲ್ಲ ಇಂಥವ್ರಿಗೆ ದೇವರು ಏನ್ ಶಿಕ್ಷೆ ಕೊಟ್ರು ರೀ ಅವ್ರಿಗೆ ಮನವರಿಕೆ ಮನ ಸಾಕ್ಷಿ ಸ್ವಲ್ಪನು ವರ್ಕ್ ಆಗಲ್ಲರಿ ಅಯ್ಯೋ ನಾನು ಮಾಡ್ತಿರೋ ತಪ್ಪು ನಾನು ತಿದ್ಕೊಬೇಕು ಇದೆಲ್ಲ ದೇವ್ರಿಗೆ ಇಷ್ಟ ಆಗಲ್ಲ ಹ್ಞೂ ಹ್ಞೂ ಆಟಾಮಾರಿಗಳು ಅದರ ಹಿಂಗೇ ಇರ್ತೀರಿ ತಿರ್ಗಾ ವಾಪಸ್ ಎಲ್ಲ ಜ್ಞಾನ ಮಾಡಿ ಏನ್ ಮಾಡ್ತೀನಿ ವಾಪಸ್ ಅದನ್ನೇ ಅದನ್ನೇ ಏನ್ ಮಾಡ್ತೀನಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಲೋಕದಲ್ಲಿರೋಂಥ ಎಲ್ಲಾ ಒಂದು ವ್ಯಕ್ತಿಗಳು ಇವತ್ತು ಏನಾಗ್ಬಿಡಂತೆ ಈ ದುರ್ಬೋಧನೆಯಿಂದ ಕುಡ್ದು ಅಮಲೇ ಅದು ಹೇಳಿದ್ರ ಪ್ರಕಟಣೆ ಹೇಳ್ತಾರೆ ಲೋಕದಲ್ಲ ರಾಜರು ಒಬ್ಬು ರಾಜರೆಲ್ಲ ಕೇಳ್ಬಿಟ್ಟೆ ಚೆನ್ನಾಗಿ ಕುಡ್ದೆ ಆಮೇಲೆ ಇರ್ಬಿಟ್ರೆ ಅದಕ್ಕೆ ಆ ರಾಜ ಹೆಂಗ್ ಕುಡ್ದಿದ್ದೆ ಅಮಲೇ ಇರ್ಬಿಟ್ಟ ಅದಕ್ಕೆ ದೇವ್ರೆಂತದ್ರು ಮೆನೇನ್ ಮೆನೆ ತಕ್ಕೂ ಪಾರ್ಚಿನ್ ಕಮ್ಮಿಯಾಗಿ ಕಾಣಲ್ಪಟ್ಟಿದ್ಯಾ ತಾಕಿದರೆ ತೂಕ ಕಮ್ಮಿಯಾಗಿ ಕಾಣಲ್ಪಟ್ಟಿದೆ ರಾಜ್ಯವನ್ನು ಕಿತ್ತು ಮೀಡಿಯಾ ಮಾಡ್ತಾರೆ ಕೊಡ್ತಾರೆ ಇದೇ ರೀತಿ ದೇವರು ಜಜ್ಮೆಂಟ್ ಪಾಸ್ ಮಾಡ್ ಮಾಡ್ತಾರೆ ಬಾಬಿಲ್ವನ್ಗೆ ಏನಂತ ಪಾಸ್ ಮಾಡ್ತಾರೆ ಓದ್ ನೋಡಿದ್ರೆ ಪ್ರಕಟಣೆ ಹದಿನೆಂಟನೇ ಅಧ್ಯಯ ಒಂದರಿಂದ ನಾಲ್ಕು ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು ಅವನು ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು ಬಾಬಿಲೆಮ್ ಎಂಬ ಮಹಾನಗರಿ ಬಿದ್ದಳು ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಸಹ್ಯವಾಗಿ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು ಎಲ್ಲಾ ಜನಾಂಗಗಳು ಅವಳ ಅತಿ ಜಾರತ್ವ ಎಂಬ ದ್ರಾಕ್ಷರಸನ್ನು ಕುಡಿದರು ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಅವಳು ಸುಖ ಭೋಗಿನಿಯಾಗಿದ್ದು ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದನು ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದನು ಅದು ಹೇಳಿದ್ದೇನೆಂದರೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ನೀವು ಅವಳ ಪಾಪಗಳಲ್ಲಿ ಪಾಲ್ಗಾರರಾಗಬಾರದು ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ನೋಡಿ ಏನ್ ಹೇಳ್ತಾರೆ ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು ಅಲ್ದಾರ ಬಿದ್ಲು ದೇವರ ಕೃಪೆ ದೇವರ ಸನ್ನಿಧಾನದಿಂದ ದೇವ್ರ ದಯಿಂದ ಏನಾದ್ಲು ಬಿದ್ದು ಹೋದ್ಲು ದೇವರು ಬಾಬಿಲವನ್ನು ಆಯ್ಕೆ ಮಾಡಿದ್ರು ಸೈ ಏನ್ ಹೇಳ್ತಾರೆ ಅಯ್ಯೋ ಹಾ ನೆಂಪುಜರಾಜನಿಗೆ ಬಂಗಾರ ತಲೆ ನೀನಿ ಅಂತ ಹೇಳಿದ್ರು ಯಾವಾಗ ಅವ್ನ ಮೊಮ್ಮಗ ತಪ್ಪು ಮಾಡ್ತಾನೋ ಬಾಬಿಲಿಯವನ್ನ ಒಡದ್ ಬಿಸಾಕ್ತಾರೆ ಇದೇ ರೀತಿ ಬಾಬಲಿ ಅವ್ನ ಒಂದು ಕಾಲದಲ್ಲಿ ದೇವ್ರ ಕೈನಂತ ಚಿನ್ನದ ಪಾತ್ರ ಆಗಿತ್ತರಿ ಯಾವಾಗ ಈ ತರ ಅಸಹ್ಯ ಕೆಲಸ ಮಾಡ್ತಾರೋ ದೇವರು ಅವ್ನ ಬಾಬಿ ರಿಜೆಕ್ಟ್ ಮಾಡ್ಬಿಡ್ತಾರೆ ರಿಜೆಕ್ಟ್ ಮಾಡ್ಬಿಟ್ಟು ನಮ್ಗೆ ಹೇಳ್ತಾರೆ ಅವಳನ್ನು ಬಿಟ್ಟು ಏನ್ ಮಾಡಿದ್ವಿ ಫಸ್ಟ್ ತೊಲಗಿ ಹೋಗಿರಿ ಆಗುವಂಥ ಉಪದ್ರವ ಬರ್ತದೆ ಸೈರಸ್ ರಾಜ ಬರ್ತಾನೆ ಬಾಬು ಕೆಡವಾಳ್ತಾನೆ ದಯವಿಟ್ಟು ಅವಳ ಫಸ್ಟ್ ಟೈಮ್ ಮಾಡಿ ನೀವು ಬಿಟ್ಟು ಹೊರಡಗಿ ಅಂತ ಹೇಳ್ತಾರೆ ಯಾಕಂದ್ರೆ ಆ ಸಭೆಗಳಲ್ಲಿ ಬರೀ ಸುಳ್ಳು ಬೋಧನೆಗಳು ಬರೀ ಸುಳ್ ಬೋಧಕರು ಅಲ್ವ ಹೊರಗಿ ಓದೋಣ ಸುಳ್ ಬೋಧಕರು ಬಗ್ಗೆ ಜರಿಮಿಯ ಇಪ್ಪತ್ ಮೂರನೇ ಅಧ್ಯಾಯ ಹದಿನಾರು ಮತ್ತೆ ಹದಿನೇಳು ಓದಿ ಜರಿಮಿಯ ಟ್ವೆಂಟಿ ಚಾಪ್ಟರ್ ಸಿಕ್ಸ್ಟೀನ್ ಅಂಡ್ ಸೆವೆಂಟೀನ್ ಸೇನಾಧೀಶ್ವರನಾದ ಯಹೋ ತಾನೆ ನಿಮಗೆ ಪ್ರವಾಸುವ ಪ್ರವಾದಿಗಳು ಮಾತುಗಳನ್ನು ಕೇಳಬೇಡ್ರಿ ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ ಯಹೋನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಒಳದದ್ದನ್ನೇ ಹೇಳುತ್ತಾರೆ ನನ್ನನ್ನು ಅಸಡ್ಡೆ ಮಾಡುವವರಿಗೆ ನಿಮಗೆ ಶುಭವಾಗದು ಎಂಬುದಾಗಿ ಯಹೋನು ಅಂದಿದ್ದಾನೆ ಎಂದು ಹೇಳುತ್ತಲೇ ಇದ್ದಾರೆ ಸ್ವಂತ ಹೃದಯದ ಹಠದಂತೆ ನಡೆಯವರೆಲ್ಲರಿಗೂ ನಿಮಗೆ ಯಾವ ಕೇಡು ಸಂಭವಿಸಿದೆ ಅಂದು ನೋಡಿತಾರೆ ನೋಡ್ರ ಸಭೆಯಲ್ಲಿ ಯಾರು ನೆಟ್ಟಿಗೆ ನಡೆಯೋದಿಲ್ಲ ವಾಕ್ಯ ಪ್ರಕಾರ ಕಾಣಿಕೆ ಕೊಟ್ಟಿದ್ ತಕ್ಷಣ ಪಾಸ್ಟ್ ಹೇಳೋದೇನೋ ಯೋ ದೇವ್ರ್ ತುಂಬಾ ತುಂಬಾ ವಿಶೇಷವಾಗಿ ಆಶೀರ್ವಾದ ಚಿಂತೆ ಮಾಡ್ಬಿಡಿ ಎಲ್ಲಾ ಹೇರಳವಾಗಿ ಅಂತ ಆಶೀರ್ವಾದದ ದೇವ್ರು ನಿಮ್ಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ರ ಸಭೆಗೆ ನೆಟ್ಟಿಗೆ ಬರ್ದಿರೋ ಪರ ಇಲ್ಲ ಮನೆಗೆ ಕೂತು ಟಿವಿ ಸಿನಿಮಾ ಎಲ್ಲ ನೋಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಿರೋ ಪರವಾಗಿಲ್ಲ ನೋ ಪ್ರೊಲಂ ಮೇಲೆ ದೇವ್ರು ನಿಮ್ ಚೆನ್ನಾಗಿರ್ತಾರೆ ಯಾಕಂದ್ರೆ ನೀವ್ ನಂಗೆ ಏನ್ ಮಾಡಿದ್ರ ದುಡ್ಡು ಕೊಟ್ಟಿದ್ರ ಅಂತ ಇಂಥವ್ರ ಮಾತನ್ನ ನಮ್ಲೇ ಬೇಡಿ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಓದಿ ಬದ್ ಇಪ್ಪತ್ತೈದು ಮತ್ತ ಇಪ್ಪತ್ತಾರನೇ ವಾಕ್ಯ ಬದ್ ಹ ಅದರಲ್ಲೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಾಕ್ಯ ನನಗೆ ಕನಸು ಬಿತ್ತು ಕನಸು ಬಿತ್ತು ಎಂದು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾಸುವ ಪ್ರವಾದಿಗಳು ನುಡಿಯನ್ನು ಕೇಳಿದ್ದೇನೆ ಇವರು ಪಿತೃಗಳು ಬಾಳನನ್ನು ಸೇರಿ ನನ್ನ ಹೆಸರನ್ನು ಮರೆತು ಪ್ರಕಾರ ಈ ಪ್ರವಾದಿಗಳು ಹೃದಯ ಕಲ್ಪಿತ ಮೋಸವನ್ನು ಪ್ರಕಟಿಸುತ್ತಾ ನಾವು ತಮ್ಮ ನೆರೆಹೊರೆಯವರಿಗೆ ತಿಳಿಸುವ ತಮ್ಮ ಕನಸುಗಳು ಮೂಲಕ ನನ್ನ ಜನರು ನನ್ನ ಜನರ ಹೆಸರನ್ನು ಮರೆಯುವಂತೆ ಮಾಡಬೇಕೆಂದು ಆಲೋಚಿಸಿಕೊಂಡಿದ್ದಾರಲ್ಲ ನೋಡ್ರ ಏನಪ್ಪಾ ಹೇಳ್ತಾರೆ ಕನ್ಸು ಬಿತ್ತು ಕನ್ಸ್ ಬಿತ್ತು ಅಂತ ಅನ್ಬಿಟ್ಟು ಇವ್ರ ಮನ್ಸ್ ಏನ್ ಮಾಡೋದು ಹೂ ದೇವ್ರು ದಾನಿಲ್ಗೆ ತಿಳಿಸ್ತಂತೆ ಪ್ರವಾದಿಗಳು ತಿಳಿಸ್ತ ನನ್ಗೂ ಕನ್ಸು ಮುಖ ಅಂತ ತಿಳಿಸಂತೆ ಬರೀ ಸುಳ್ಳೇನ್ ಮಾಡೋದು ಏನಕ್ಕೆ ಇವರೆಲ್ಲಾ ಹಿಂಗೆ ಬೆನಿಫಿಟ್ ಅದರ ಕಾ ಕೆಲಸ ಮಾಡೋರು ಅದರ ಫುಲ್ ಟೈಮ್ ಮಿನಿಸ್ಟ್ರಿ ಅಂತ ಅನ್ಬಿಟ್ಟೆ ಮಾಡೋದವ ಎಲ್ಲಾ ಕೆಲ್ಸೇ ಮಾಡೋದು ಬರೀ ಸೇವೆ ಸೇವೆ ಅಂತ ಮಾಡೋದು ಅದರ ಏನಕ್ಕೆ ಕಾಣಿಕೆ ಯಾಕಪ್ಪ

ಯಾಜಕರು ಸಂಬಳಕ್ಕಾಗಿ ಉಪದೇಶಿಸುತ್ತಾರೆ ಪ್ರವಾದಿಗಳು ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ ಆದರೂ ಯಹೋವನ ಮೇಲೆ ಭಾರ ಹಾಕಿ ಯಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ ನಮಗೆ ಯಾವ ಕೇಡು ಸಂಭವಿಸುದು ಅಂದುಕೊಳ್ಳುತ್ತಾರೆ ದೊಡ್ಡವರಿಂದ ಚಿಕ್ಕವರೂ ಏನ್ರಿ ಎಲ್ಲ ಸೋಲ್ಡ್ ಔಟ್ ಸೆಲ್ಫಿಶ್ ಮೂರು ಚಿಕ್ಕವರು ಮೊದಲಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೂ ಸಕಲರು ಮೋಸ ಮಾಡ್ತಾರೆ ನೋಡ್ರ ಎಲ್ಲ ಇದೇ ಇರೋದ್ರಿ ಎಲ್ಲರ ಎಲ್ಲ ಹತ್ತ ಪರ್ಸೆಂಟ್ ಬಿಟ್ಟು ಇವ್ರು ಎಷ್ಟು ಪರ್ಸೆಂಟೇಜ್ ಆಗೋದು ಎಲ್ಲ ಕಾಣಿಕೆ ನೀಸ್ಕೊಂಡು ಚೆನ್ನಾಗವ್ರೆ ಅದಕ್ಕೆ ದೇವರು ಹೇಳೋದು ಇವರು ಪಾಪ ಕೃತ್ಯಗಳು ಏನಾಗಿದೆ ಆಕಾಶಕ್ಕೆ ಮುಟ್ಟಿದೆ ಪ್ರಕಟಣೆ ಹದಿನೆಂಟು ಐದು ಬದಾರ ಆಕಾಶದ ಪರ್ಯಂತರಕ್ಕೂ ಬೆಳೆದವೇ ನೋಡ್ರ ಅನ್ಯಾಯವನ್ನು ಜ್ಞಾಪಿಸಿಕೊಂಡರು ಆಕಾಶ ಪರ್ಯಂತ ಮುಟ್ಟಿದೆ ಎರಿಮೆ ಐವತ್ತೊಂದನೇ ಅಧಿಯ ನೋಡಿ ಹೇಳ್ತಾರೆ ಎರಿಮೆ ಐವತ್ತೊಂದನೇ ಅಧಿಯ ಏಳರಿಂದ ಹ ಹಾಬೇಲಿ ಯಹೋವನ ಕೈಯಲ್ಲಿನ ಹ್ಮ್ ಹೊನ್ನಿನ ಪಾತ್ರೆ ಹ್ಮ್ ಲೋಕದವರೆಲ್ಲರೂ ಅದರಲ್ಲಿ ಕುಡಿದು ಮತ್ತರಾದರು ಹ್ಮ್ ಜನಾಂಗಗಳು ಅದರಲ್ಲಿನ ರಕ್ಷರ ಕುಡಿದು ಹುಚ್ಚಾದವು ಬಾಬೆಲ್ ತಟ್ಟನೆ ಬಿದ್ದು ಹಾಳಾಯ್ತು ಅದಕ್ಕಾಗಿಯೇ ಹರಿಚಿರಿ ಅದರ ನೋವನ್ನು ನೀಗಿಸು ನೀಗಿ ನೀಗಿಸುವುದಕ್ಕೆ ಔಷಧವನ್ನು ಸಂಪಾದಿಸಿರಿ ಗುಣವಾದಿತು ಔಷಧವನ್ನು ಸಂಪಾದಿಸಿ ಗುಣವಾದಿತು ಗುಣ ಆಯ್ತಾ ನೆಕ್ಸ್ಟ್ ಬಬೆಲ್ ಅನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರು ಅದು ಸ್ವಸ್ಥವಾಗಲಿಲ್ಲ ಬಬೆಲ್ ಅನ್ನು ಬಿಟ್ಟು ನಾವೆಲ್ಲರೂ ನಮ್ಮ ನಮ್ಮ ದೇಶಗಳಿಗೆ ಹೋಗೋಣ ಅದು ಹೊಂದಬೇಕಾದ ದಂಡನೆಯು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ ಬಾಬಿಲೋ ಗುಣಪಡಿಸಿದ ದೇವ್ರ ಕೆಲ ಆಗಿಲ್ಲ ರೀ ಈ ಸಭೆಗಳೆಲ್ಲ ರೆಡಿ ಮಾಡಕ್ಕೆ ದೇವ್ರ ಕೈಲೇ ಆಗಲ್ಲ ಅದಕ್ಕೆ ದೇವ್ರ ಬಿಡ್ಬಿಡ್ರಿ ಅವಳ ಫಸ್ಟ್ ಅದರ ಹೊಸ ದ್ರಾಕ್ಷರ ಹೊಸ ಬುದೀಲಿ ಹಾಕ್ಬೇಕು ಹಳೇದಲ್ಲ ಹಾಕಕ್ಕೆ ಸಾಧ್ಯ ಇಲ್ಲ ಅಲ್ವರ ಆ ರೀತಿ ಬಾಬಿಲೋನ್ನ ಕರೆಕ್ಷನ್ ಮಾಡಕ್ ಆಗದಿರ ಕಾಣ್ರ ದೇವ್ರ ಹೇಳ್ತಾರೆ ನಮ್ಗ್ ಅಡ್ವೈಸ್ ಫಸ್ಟ್ ನಿಮ್ಗಡೆ ಬಿಟ್ಟಿ ಹೊರಗಡೆ ಬಂದಿರಿ ನಮ್ ಕೆಲಸ ಸತ್ಯ ಕೇಳಿದ್ಮೇಲೆ ಸುಳ್ಳು ಸಭೆಗಳನ್ನ ಬಿಟ್ಬಿಟ್ಟು ಸತ್ತಿಕ್ಕಾಗಿ ನಿಂತ್ಕೊಂಡೇನ್ರಿ ದೇವ್ರ ಮಕ್ಳು ಮಾಡೋ ಕೆಲಸ ಯಾಕಪ್ಪ ಅಂದ್ರೆ ಅಲ್ಲಿ ಏನಾಯ್ತು ಆ ಕೂರೇಶ್ ರಾಜ ಬಂದಿ ಬಾಬಿಲೋನ್ ನದಿಗೆ ಹೋಗ್ತಾರಂತ ನೀರ್ನ ಬತ್ತಿಸ್ಬಿಟ್ರು ಡ್ರೈ ಮಾಡ್ಬಿಟ್ರು ಆ ಡ್ರೈ ಲ್ಯಾಂಡ್ ಅಲ್ಲೇ ಒಳಗಡೆ ಹೋಗ್ಬಿಟ್ಟು ಬಾಬಿಲೋನು ಕೆಡವದ್ರು ಇದೇ ರೀತಿ ಯೇಸು ಕ್ರಿಸ್ತು ಮಹಾಬಾಬಿಲೋನ್ ನಾಶ ಮಾಡ್ತಾರಂತೆ ಎಲ್ಲಿ ಕೊಟ್ಟವ್ರೆ ಪ್ರಕಟಣೆ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಅಲ್ಲಿ ಕೊಟ್ಟ ನೋಡ್ತೀನಿ ರೆವಲ್ಯೂಷನ್ ಸಿಕ್ಸ್ಟೀನ್ ಚಾಪ್ಟರ್ ವರ್ಸ್ ತನ್ನ ಎಂಬ ಮಹಾನದಿಯ ಮೇಲೆ ಅದರ ನೀರು ಹಿಂಗ್ ನೋಡ್ರ ಯುಫ್ರಿಟಿಸ್ ನದಿ ಇದೇ ನದಿ ಮೇಲೆ ಬಾಬ್ಲವನ್ ಕಟ್ಟಿದ್ದು ಈ ಯುಫ್ರಿಟಿಸ್ ನದಿನ ಇಡೀ ಲೋಕ ಕಂಪೇರ್ ಮಾಡ್ತಾರೆ ಇಡೀ ತೋರ್ತಲ್ಲಿ ಬಂದಿರೋ ನಾಲ್ಕು ನದಿ ಪಾಠ ಕೊಡಿದ್ರ ಕೊನೆ ನದಿ ಹೆಸರು ಯುಫ್ರೆಟಿಸ್ ನದಿ ಯುಫ್ರೆಟಿಸ್ ನದಿ ಅಂದ್ರೆ ಲೋಕ ರಕ್ಷಣೆ ಹೇಳ್ತಿದ್ರು ಲೋಕಾನೇ ಇವತ್ತು ಗೆ ಜನಗಳಿಗೆ ಸಪೋರ್ಟ್ ಕೊಡ್ತಾರದು ದೇವರು ಏನ್ ಅಂದ್ರೆ ಈ ಜನಗಳನ್ನ ಈ ಬಾಬಿಲಿಂದ ಡೈವರ್ಟ್ ಮಾಡ್ತಾರೆ ಬಾಬಿಲೋನ್ ಬಿಟ್ಟು ಹೊರಗಡೆ ಬರ್ತಾರೆ ಡೈವರ್ಟ್ ಮಾಡ್ದಾಗ ಏನಾಗ್ತಂದ್ರೆ ಬಾಬಿ ಲೋನಲ್ಲಿ ಜನ್ಗಳಿರಲ್ಲ ಯಾವಾಗ ಜನಗಳಿರಲ್ಲ ಆ ಸಂಸ್ಥೆ ಸಪೋರ್ಟ್ ಇರ್ತಾರೆ ತಕ್ಕಂತ ಏನಾಗ್ತದೆ ಕೊಲಾಪ್ಸ್ ಆಗ್ತದೆ ಅಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಎಚ್ ಎಂ ಟಿ ಇವತ್ತಿದ್ಯಾ ಇಲ್ಲ ವೋಲ್ಟಾಸ್ ಕಂಪನಿ ಇದೆಯಾ ಒನಿಡಾ ಟಿವಿ ಇದೆಯಾ ಬಿ ಪಿ ಎಲ್ ಇದೆಯಾ ಎಲ್ಲ ಏನಾದ್ರು ಬಿದ್ದೋದು ಯಾಕೆಂದ್ರೆ ಜನ್ಗಳ ಕೊಂಡ್ಕೊಂತ ಇಲ್ಲ ಆರ್ಥಿಕ ಸ್ಥಿತಿ ಕುಗ್ಗೋದವಾಗ ಆ ಸಂಸ್ಥೆ ಬಂದಾಗ್ತದೆ ಇದನ್ನೇ ಮಾಡೋದು ತನ್ನ ದೇವರು ತನ್ನ ಕೋಪನ ಸತ್ಯನ ಬ್ಯಾಬ್ಲೋನ್ ಮೇಲೆ ಆಗ್ತಾವಾಗ ಸತ್ಯನ್ಮುಖ ಕೋಪನ ವ್ಯಕ್ತಪಡಿಸಿದಾಗ ನೀರ್ ಹಿಂಗೋಗ್ತದೆ ನೀರ್ ಹಿಂಗೋದವಾಗ ಏನಾಗ್ತದೆ ಮೂಡನ ದೇಕ ದೃಶ್ಯದಿಂದ ಬರುವಂತ ರಾಜ ಏನಾಯ್ತಂತೆ ಅನುಮತಿ ಆಯ್ತಂತೆ ಓದಿ ಹ್ಮ್ ಹನ್ನೆರಡು ಅದಲ್ಲೇಷನ್ ಸಿಕ್ಸ್ಟೀನ್ ಟ್ವೆಲ್ ಆರನೇ ಅವನು ಇದರಿಂದ ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗ ಸಿದ್ಧವಾಯ್ತು ನೋಡ್ರಾ ಮೂಡನ ದಿಕ್ಕು ಅಂತಂದ್ರೆ ಈಸ್ಟ್ ಈಸ್ಟ್ ಇಂದ ಬೆಳಬಳಿಗೆ ಏನ್ ಬರ್ತದ ನಮ್ಗೆ ಪೂರ್ವದಿಂದ ಬೆಳಬಳಿಗೆ ಏನ್ ಬರ್ತದ ನಮ್ಗೆ ಸೂರ್ಯ ಸೂರ್ಯ ನಮ್ಗೆ ಬೈಬಲ್ ಅಲ್ಲಿ ಸೂರ್ಯ ಯಾರು ನೀತಿ ಸೂರ್ಯ ನೀತಿ ಸೂರ್ಯ ಯಾರು ಏಸು ಕ್ರಿಸ್ತು ಪೂರ್ವದಿಂದ ಬರ್ತಾರ ನೋಡಿ ಎರಡನೇ ಬರೋಕೆ ಅವ್ರು ಬರದೇ ಫಸ್ಟ್ ಬಾಬಿಲು ಅನ್ನ ಕೆಡುಕದಿಕ್ಕೆ ಜನ್ಗಳಂಗೆ ಸತ್ಯ ಕೊಟ್ಟಿ ಆ ಜನ್ಗಳನ್ನ ಸುಳ್ಳು ಸಭೆಗಳಿಂದ ದೂರ ಮಾಡೋದಕ್ಕೆ ಏನಾಗೋದು ಯೇಸು ಕ್ರಿಸ್ತು ಬರೋದ್ ನೋಡ್ರಿ ಆ ಕೆಲಸನೇ ಇವತ್ತು ನಡೀತಾರ ನೀವ ನೀವೆಲ್ಲ ಎಷ್ಟೋ ಜನ ವಾಕ್ಯ ಕೇಳ್ತಾ ಇದ್ದರು ಗೊತ್ತಾ ವಾಕ್ಯನೆಲ್ಲ ಕೇಳಿ ಏನ್ರಿ ನೀವೆಲ್ಲ ಒಂದು ನಿರ್ಧಾರ ತಗೋಬೇಕು ಆ ಬಾಬುಲು ಬಿದ್ದೋಳು ಬಿದ್ದಳು ಅಂತ ದೇವ್ರು ಹೇಳಿದ್ಮೇಲೆ ಆ ಬಾಬುಲನ್ನು ಬಿಡಕ್ ನಾವು ಸಿದ್ಧವಾಗಿದ್ದೀರಾ ಆ ಬಾಬುಲನ್ನ ಮೇಲೆ ನಾವು ಸತ್ಯಕ್ಕ ನಿಲ್ಲಕ್ಕೆ ನಾವು ಸಿದ್ಧವಾಗಿದ್ದೀರಾ ಅಂತ ನಾವು ನೋಡ್ಬೇಕು ಡಿಸೈಡ್ ಮಾಡ್ಬೇಕು ನೀವು ಬಿಡ್ತಿರೋ ಬಿಡಲ್ವೋ ಅಂತೂ ಬಿದ್ದೋಗದಂತ ಏನ್ರಿ ಖಚಿತ ಬಾಬಿಲನ್ನ ಕೆಡವಾಗ್ತಾರ ದೇವ್ರ ಹೆಂಗಾಗ್ತಾರ ನೋಡಿದ್ದೀನಿ ಪ್ರಕಟಣೆ ಹದಿನೆಂಟು ಇಪ್ಪತ್ತೊಂದು ಆಗ ಬಲಿಷ್ಠನಾದ ಒಬ್ಬ ದೇವದೊತ್ತನು ದೊಡ್ಡ ಬೀಸುವ ಕಲ್ಲಿನ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ ಮಹಾಪಟ್ಟಣವಾದ ಬಾಬೆಲ್ ಹೀಗೆ ದಡದಡನೆ ಕೆಡಲ್ಪಟ್ಟು ಇನ್ನೊಂದಿಗೂ ಕಾಣಿಸುವುದಿಲ್ಲ ಎಂದಿಗೂ ಕಾಣಿಸೋದಿಲ್ಲ ಏನಾರ ಬೀಸುವ ಕಲ್ಲು ರುಬ್ಬ ಕಲ್ಲು ಸಬ್ಬಿದ್ರ ಸಮುದ್ರಕ್ಕೆ ಕಲ್ಲ ಸಮುದ್ರಕ್ಕ ಎತ್ತದ ರೀ ಅದರ ಎಷ್ಟು ತೂಕ ಹೋಗ್ಬಿಡ್ತಾರ ಗೊತ್ತಾ ಅವ್ರಷ್ಟು ಆಳಕ್ಕೆ ಹೋಗ್ಬಿಡ್ತಾರೆ ಅದರ ಕೆಳಮಟ್ಟದವರೆಗೂ ಸೇರ್ಬಿಡ್ತಾರೆ ಅದರ ಇದೇ ಮಾತ್ರ ಏನ್ ಹೇಳ್ತಾರೆ ಯಾರು ದೇವ್ರ ಮಕ್ಕಳಿಗೆ ತೊಂದರೆ ಕೊಡ್ತಾರೋ ಅಂತವರು ಕತ್ತಿಗೆ ಬಂದ್ಬಿಟ್ಟು ಬೀಸಗಲ್ಲ ಹಾಕ್ಬಿಟ್ಟು ಸಮುದ್ರಕ್ಕೆ ಹಾಕ್ಬಿಟ್ರೆ ಎಷ್ಟೋ ಚೆನ್ನಾಗಿರೋ ಆ ಮನುಷ್ಯ ಇಲ್ದೇ ಇದ್ರೆ ಅಂತಂತಾರೆ ಆ ರೀತಿ ಗತಿ ಬಾಬಿಲನ್ ಮಾಡ್ತಾರೆ ಬಾಬಿಲನ್ ಇಲ್ಲರ ರೀತಿಲ್ಗೆ ಹೋಗ್ಬಿಡ್ತಾರೀ ಅಲ್ವರ ಅದರಿಂದ ಸಮುದ್ರದಲ್ಲಿ ಬಿದ್ರಂತ ವಸ್ತುನ ಯಾರು ಎತ್ತಕ್ಕೆ ಸಾಧ್ಯ ಇಲ್ಲ ಆ ರೀತಿ ಬಾಬುಲಿ ಅನ್ನೋ ದೇವ್ರ ನಾಶ ಮಾಡ್ಬಿಟ್ರಿ ಯಾವತ್ತೋ ಎತ್ತದಕ್ಕೆ ಸಾಧ್ಯನೇ ಇಲ್ಲ ರೀ ಅದ ಮೇಲಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅದ್ರ ಬದಲು ಹೊಸದು ಕಟ್ಬಹುದು ಅಲ್ವರ ಅದಕ್ಕೆ ಟೈಟಾನಿಕ್ ಶಿಪ್ ಮುಳುಗೋಯ್ತು ನೋಡಿ ನೀವು ತುಂಬಾ ಕಾಸ್ಟ್ಲಿ ಶಿಪ್ ಅಂತ ಎತ್ತಕ್ಕೆ ಹೋದ್ರ ಎತ್ತಕ್ಕೆ ಎಷ್ಟು ಖರ್ಚಾಗ್ತಾರೋ ಏನ್ರಿ ಅದಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಶಿಪ್ಗಳ್ ಮಾಡೋದು ಚೆನ್ನಾಗೆ ಕಟ್ಕೊಬಹುದು ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ದೇವ್ರ ಮೊಡೋ ಅಡ್ವೈಸ್ ಏನ್ ಗೊತ್ತಾ ಬಾಬಿಲು ಅನ್ನೋ ಕೆಡುವಂತ ಆಗಿರೋದ್ರಿಂದ ನಾ ಬಾಬಿಲು ಬಿಟ್ಟಿ ಹೊರಗಡೆ ಏನ್ ಮಾಡ್ಬೇಕು ಬರಬೇಕು ಅರ ಸತ್ಯ ಅಂತ ಹೇಳಿದ್ಮೇಲೆ ಸತ್ಯಕ್ಕಾಗಿ ಏನ್ ಮಾಡ್ಬೇಕು ದೇವ್ರ ಮಕ್ಳು ನಿಂತ್ಕೊಬೇಕಲ್ಲಿ ಅಲ್ವರ ನೋಡಿ ಅಂತ ನದಿಗೆ ಪ್ರಕಟಣೆ ಹತ್ತನೇ ಅಧ್ಯಾಯ ಹ ಪ್ರಕಟಣೆ ಹತ್ತನೇ ಅಧ್ಯಾಯ ಒಂಬತ್ತರಿಂದ ಹೊತ್ಕೊಂಡ್ಬನಿ ಒಂಬತ್ತು ಮತ್ತೆ ಹತ್ತು ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುಳಿಯನ್ನು ನನಗೆ ಕೊಡು ಕೊಡು ಕೊ ನನಗೆ ಕೊಡು ಎಂದು ಕೇಳಲು ಅವನು ನನಗೆ ಅಂದದು ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು ಆದರೆ ನಿನ್ನ ಬಾಯಿಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು ನೋಡ್ರ ಸುಳ್ಳಿನ ತಗೊಂಡ್ ತಿನ್ಬಿಡು ಅಲ್ಲರ ಏನ್ರಿ ಬಾಯಿನಲ್ಲಿ ಹೆಂಗಿರ್ತಾರಂತೆ ಜೇನಂತನೇ ಇರ್ತಾರೀ ಒಟ್ಟೆ ಒಳ ಮನ್ ಮಾಡ್ತಾರೆ ಕಹಿ ಮಾಡ್ತಾರೆ ಅದವರ ನೀವು ಇಷ್ಟು ದಿನ ದೇವ್ರ ವಾಕ್ಯ ಕೇಳಿದಿರಾ ಇನ್ಮೇಲೆ ದೇವ್ರ ವಾಕ್ಯ ನಿಮ್ಮ ಹತ್ರ ಬೆಲೆ ಕೇಳ್ತಾರ ಅದ್ರಿ ಅದವರ ವಾಕ್ಯ ಒಡೆ ಕೇಳಿದಿರ್ತಾನೆ ಕೇಳಕ್ ಹೆಂಗಿತ್ತೋ ತಿನ್ನಕ್ ಹೆಂಗಿತ್ತೋ ಸೂಪರ್ ಆಗಿತ್ತು ಟೇಸ್ಟ್ ಏನ್ ಸಬ್ಜೆಕ್ಟ್ ಬದರ್ ಏನ್ ಪಾಠ ಬದರ್ ಇವಾಗ ಒಳಗಡೆ ಹೋಗಿ ಮೇಲೆ ಅದ್ರ ಲೆಕ್ಕ ಕೇಳ್ತಾರೆ ಏನ್ ಲೆಕ್ಕ ಕೇಳ್ತಾರೆ ಗೊತ್ತಾ ಕಾನ್ಸಿಕ್ರೇಷನ್ ನೀನು ಈ ವಾಕ್ಯದ ಪಕ್ಕ ವಿದ್ಯರಾಗಿ ಇದಕ್ಕೆ ನಿಮ್ ಮನ್ಸಿದ್ದೀರಾ ಅಂತ ದೇವ್ರ ವಾಕ್ಯ ದಿನಾ ನಿಮ್ ಮನ್ಸಾ ಏನ್ ಮಾಡ್ತಾರೆ ಚುಸ್ತದೆ ಇವಾಗ ಅದು ಕಹೀನಾ ಸಿಹಿನ ಅದರ ದೇವ್ರ ವಾಕ್ಯ ಸರಂಡ್ರ ಆದ್ರೆ ದೇವ್ರ ಮಕ್ಳಿಗೆ ಇದು ಸಿಹಿರಿ ಇಲ್ಲ ಅಂದ್ರೆ ಇದು ಹೊಟ್ಟೆ ಒಳಗೆ ಹೋಗಿದ್ಮೇಲೆ ಕಹಿ ಆಗಿರೋ ಫೀಲಿಂಗ್ ಆಗ್ತದೆ ದೇವ್ರ ವಾಕ್ಯ ನಮ್ಗೆ ಒಳಗಡೆ ಹೋಗಿದ್ಮೇಲೆ ಅದ್ರ ಪಕ್ಕಾರ ನಡೆದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತದ್ರಿ ಅದಕ್ಕೆ ದೇವ್ರು ಹೇಳೋದು ಅದರ ನನ್ನ ಜನಗಳೇ ಅವಳಗಾಗುವಂತ ಉಪದ್ರವದಲ್ಲಿ ನೋಡಿ ನೀವು ನೀವು ಬಿಡಿ ಸೈರ ಸಜ್ಜೆ ಮಾಡಿದ್ರೆ ಫಸ್ಟ್ ಬಾಬು ಬಿಟ್ಟು ಹೊರಗಡೆ ತೊಗ್ರಿ ನೀವೆಲ್ಲರೂ ಬಾಬಿನ ನಾಶ ಮಾಡ್ತಾ ಇದ್ರಿ ದೇವ್ರ ಮಕ್ಕಳೇ ಹೋಗಿ ದೇವ್ರ ಆಲಯನ ಕಟ್ಲಿ ಅಂತ ಹೇಳ್ತಾರೆ ಓದಿ ಪ್ರಕಟಣೆ ಹದಿನೆಂಟು ನಾಲ್ಕು ಫೋರ್ ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದನು ಅದು ಹೇಳಿದ್ದೇನೆಂದರೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬಿಟ್ಟು ಬಂದಿದೀ ನೀವು ಪಾಲುಬಾರ ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ಆಗಬಾರದು ಅವಳನ್ನ ಅವಳನ್ನು ಬಿಟ್ಟು ಹೊರಗಡೆ ಬಂದಿರಿ ದೇವ್ರ ಮಕ್ಳು ಸತ್ಯ ಮೇಲೆ ಬಿಟ್ಟು ಮಾಡಕ್ ಬರ್ರ ಹುಡುಕ್ರಿ ಅದ್ರ ಅದನ್ನ ಗುಣಪಡಿಸೋದಕ್ಕೆ ಪಡಿಸೋದಕ್ಕೆ ಆಗಿಲ್ಲ ಅಂತ ಅಂದ್ಮೇಲೆ ಬಿಟ್ಟು ಮುಡ್ಬೇಕು ಯಾಕಂದ್ರೆ ಅತಿ ಶೀಘ್ರದಲ್ಲಿ ಅವಳಿಗೆ ದೇವ್ರ ಉಪದ್ರವ ದೇವ್ರ ಕೋಪ ಏನ್ ಮಾಡ್ತಾರೆ ಸುರಿಸ್ತಾರೆ ಅಂದ್ರ ಅವ್ರಿಗೆ ಆಗುವಂತ ಉಪದ್ರವಗಳನ್ನ ನಾವು ಪಾಲ್ಗಾರಂತಿ ನಾವು ಎದುಮ್ಗೆ ಹೋಗಿ ದೇವ್ರ ಆಲೆಯನ್ನ ಕಟ್ಟ ಅಂತ ಕೆಲಸ ಮಾಡಬೇಕು ದೇವ್ರ ಮಕ್ಳು ಮಾಡಬೇಕು ಆದ್ರೆ ಅನ್ನ ಕರ್ತವ್ಯ ಪ್ರೀಕ್ಷಿ ಅಂತ ಸರ್ಲೆ ಇದೇ ದೇವ್ರ ದ ಗ್ರೇಟ್ ಬ್ಯಾಬ್ಲೂರ್ ಕೊಡಂತ ಜಜ್ಮೆಂಟ್ ಸತ್ಯ ತಿಳಿದಂಥ ಮಕ್ಕಳು ಚತುರ್ಪಕ್ರಿಯೆ ಮಾಡಕು ಬಾಳೋದಕ್ಕೆ ಪ್ರಯತ್ನ ಮಾಡಕು ಅದರ ದೇವ್ರ ಈ ವಾಕ್ಯಗಳನ್ನ ಆಶೀರ್ದಿಸ್ಲಿ ಯಾರಿಗೇನೋ ಪ್ರಶ್ನೆ ಇತ್ತು ಅಂದ್ರೆ ಏನೋ ಕ್ವಶನ್ಸ್ ಇತ್ತು ಅಂದ್ರೆ ಧಾರಾಳ ಕೇಳಿ ಯಾರಿಗ ಏನೋ ಕ್ವಶನ್ಸ್ ಇದೆಯಾ ಏನೋ ಪ್ರಶ್ನೆಗಳಿದ್ಯಾ ಕೇಳೋಂಥದ್ದು ಬ್ರದರ್ ಸಿಸ್ಟರ್ಸ್ ದೇವದನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಸರ್ ಈ ಬಾಬಿಲೋನ್ಗೆ ಮೇದಿ ಪಾರಸಿ ರಾಜರ ಸರ್ ಮೇದಿ ಪಾರಸಿ ಇವು ಎರಡು ರಾಜ್ಯಗಳ ಹೆಸರೇ ಗೊತ್ತಾಗಿಲ್ಲ ಎರಡು ಒಟ್ಟಿಗೆ ಸೇರಿ ಆಳ್ವಿಕೆ ಮಾಡಂತ ರಾಜ ಅದರ ಇಬ್ರು ಸಂಬಂಧಿಕರುಗಳೇ ಎರಡು ರಾಜ್ಯಗಳು ಸೇರ್ಬಿಟ್ಟು ಆಳ್ವಿಕೆ ಮಾಡಿದಂತ ರಾಜ್ಯಕ್ಕೆ ಮೇದೋಪರ್ಷ ಪರಿಶಿ ರಾಜ್ಯ ಅಂತ ಹೆಸರು ಕೊಡಿದಾರೆ ಅಲ್ಲ ಈಗ ಪ್ರೆಸೆಂಟ್ ಯಾವ ಸರ್ ದೇಶ ಇರಾನ್

ಓಕೆ ವಿಜಯ್ ಕುಮಾರ್ ಇಷ್ಟರ್ ಏನೋ ಪ್ರಶ್ನೆ ಇದೆಯಾ ಇಲ್ಲ ಕ್ಲಿಯರ್ ಇದೆ ಓಕೆ ಓಕೆ ದೆನ್ ಮೊಹಮ್ಬದರ್ ಓಕೆ ಸುರೇಶ್ ಪದರ್ ಸಾರಿ ಸಾರಿ ಸುರೇಶ್ ಪುದರ್ ಹೇಳ್ರಿ ನಿಮ್ಗೆ ಏನು ಪ್ರಶ್ನೆ ಇದೆಯಾ ನೀವು ನೋಡಲಿಲ್ಲ ಸಾರಿ ಸುರೇಶ್ ಪದಾರ್ ಏನೋ ಪ್ರಶ್ನೆ ಇದೆಯಾ ಓಕೆ ಮೊಹಮ್ಬದರ್ ಓಕೆ